ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೊದಲನೇದಾಗಿ ನಾಡಿನ ಸಮಸ್ತ ವೀಕ್ಷಕರ ಎಲ್ಲ ರಾಷ್ಟ್ರೀಯ ಜನತೆಗೆ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಜನರ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿರುವ ರಾಷ್ಟ್ರದ ಪ್ರಪಂಚದ ಎಲ್ಲ ವೈದ್ಯರಿಗೂ ಕೂಡ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಸ್, ವೈದ್ಯೋ ನಾರಾಯಣ ಹರಿ ಎನ್ನುವಾಗಿ ಪ್ರಪಂಚದ ಎಲ್ಲ ಜನಗಳಿಗೂ ಕೂಡ ಏನು ವೈದ್ಯ ಡಾಕ್ಟರ್ ದೇವರಂತನೇ ಕಾಣ್ತಾನೆ ಅಂತಲೇ ಹೇಳ್ಬೋದಾಗಿದೆ. ಈ ಪ್ರಪಂಚದಲ್ಲಿ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ ಏನಂದರೆ ಪ್ರಪಂಚದ ಸಕಲ ಜೀವರಾಶಿಗಳು ಕೂಡ ವೈದ್ಯರು ಎನ್ನುವರೇ ಕೂಡ ಇಲ್ಲಿ ದೇವರಾಗಿರ್ತಾರೆ ಅಂತ ಕೂಡ ಹೇಳಬಹುದಾಗಿದೆ. ಯಾಕೆಂದರೆ ತಾಯಿ ಜನ್ಮ ನೀಡಿದ ಒಂದು ಸಮಯದಲ್ಲೇ ಆ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ಮೊದಲನೇದಾಗಿ ವಹಿಸೋನು ಅಂದರೆ ವೈದ್ಯ ಅಂತಲೇ ಹೇಳಬಹುದಾಗಿದೆ. ಯಾಕೆಂದರೆ ವೈದ್ಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾನೆ ಅಂತಲೇ ಹೇಳ್ಬೋದು. ಇವತ್ತು ಪ್ರಪಂಚದಲ್ಲಿ ವೈದ್ಯ ಅನ್ನೋನು ಇರಲಿಲ್ಲ ಅಂದರೆ ಒಂದು ಸಕಲ ಜೀವರಾಶಿಯ ಸಮಾಜನೇ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಆಗಿಬಿಡ್ತಿತ್ತಾನು. ಎಂತೆಂಥ ರೋಗಗಳು ಹರಡಿಬಿಟ್ಟು ರೋಗ ರುಜಿನಗಳು ಆಲ್ಮೋಸ್ಟ್ ಒಂದು 50-60 ವರ್ಷ ಕೂಡ ಇವತ್ತು ಬದುಕ್ತಾ ಇದ್ದೀವಿ. ಆ ಒಂದು ಜೀವನ ಕೂಡ ಇರ್ತಾ ಇರಲಿವೇನೋ ಅನ್ನೋ ಒಂದು ಮಟ್ಟಕ್ಕೆ ತಲುಪ್ತಾ ಇತ್ತು. ಯಾಕೆಂದರೆ ಇವತ್ತು ಡಾಕ್ಟರು ನಮ್ಮ ಜೀವನದಲ್ಲಿ ಅಷ್ಟೊಂದು ಪ್ರಮುಖವಾದ ಪಾತ್ರವನ್ನು ವಹಿಸಿ ಪುನರ್ಜನ್ಮ ನೀಡ್ತಾ ಇದ್ದಾರೆ ಅಂತಲೇ ಹೇಳಬಹುದಾಗಿದೆ. ಎಸ್, ಹಾಗಾದರೆ ಇವತ್ತಿನ ಒಂದು ದಿನವನ್ನು ಡಾಕ್ಟರ್ಸ್ ಡೇ ಆಗಿ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಜುಲೈ 1ರಂದು ಡಾಕ್ಟರ್ಸ್ ಡೇ ಆಗಿ ಆಚರಣೆ ಮಾಡ್ತಾರೆ. ಯಾಕೆ ಹೀಗೆ ಆಚರಣೆ ಮಾಡ್ತಾರೆ ಜುಲೈ 1ರಂದು? ಹಾಗೆ ರೋಗಿಗಳು ಮತ್ತು ಒಂದು ಡಾಕ್ಟರ್ ನಡುವಿನ ಸಂಬಂಧ ಹೇಗಿರುತ್ತೆ, ಅವರ ಒಂದು ಕರ್ತವ್ಯ ಹೇಗಿರುತ್ತೆ, ಒಂದು ಅವರ ಒಂದು ಪರ್ಸ್ನಲ್ ಜೀವನ ಹೇಗಿರುತ್ತೆ? ಯಾಕಂದರೆ ಇಲ್ಲಿ ರೋಗಿಗಳಿಗೋಸ್ಕರ ಅಥವಾ ಏನು ಆಸ್ಪತ್ರೆಗೋಸ್ಕರನೇ ತಮ್ಮ ಜೀವನವೆಲ್ಲ ಕೂಡ ಮುಡಿಪಾಗಿ ಇಟ್ಟಿರ್ತಾರೆ. ಡಾಕ್ಟರ್ ತಮ್ಮ ಒಂದು ಪರ್ಸ್ನಲ್ ಜೀವನವನ್ನು ಕೂಡ ಬಿಟ್ಟು ಕೆಲವೊಂದು ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಅವರ ಒಂದು ವೈಯಕ್ತಿಕವಾಗಿ ಎಂಥ ಕೆಲಸಗಳಿದ್ದರೂ ಕೂಡ ಬಟ್ ರೋಗಿಯ ಬಗ್ಗೆ ಒಂದು ಯಾವುದೇ ನಿರ್ಲಕ್ಷ್ಯ ಒಂದು ತಾಳದೆ ಅಲ್ಲಿಗೆ ತಕ್ಷಣಕ್ಕೆ ಆಗಮಿಸಿ ತನ್ನ ಜೀವನವನ್ನು ಕಾಪಾಡುತ್ತಾರೆ ಒಂದು ವೈದ್ಯರು ಅಂತಲೇ ಹೇಳಬಹುದು. ಹಾಗೆ ಇವತ್ತು ವೈದ್ಯರ ದಿನವಾಗಿದ್ದರಿಂದ ವೈದ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಇದು ಏನು ವೈದ್ಯರ ದಿನಾಚರಣೆಯ ಬಗ್ಗೆ ಮತ್ತು ಅವರ ಒಂದು ಜೀವನದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮೊದಲಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಡಾಕ್ಟರ್ KB ರಂಗಸ್ವಾಮಿ, ಮಕ್ಕಳ ವಿಭಾಗದ ಮುಖ್ಯಸ್ಥರು, ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ, ತುಮಕೂರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಮತ್ತೊಬ್ಬರು ಕೂಡ ವಿಶೇಷ ಅತಿಥಿಗಳಿದ್ದಾರೆ. GK ಕುಲಕರ್ಣಿ, ಆರೋಗ್ಯ ಶಿಕ್ಷಣಾಧಿಕಾರಿ, ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರ, ತುಮಕೂರು. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆದರದ ಸುಸ್ವಾಗತ. ನಮಸ್ಕಾರ. ಎಸ್ ಸರ್, ಈಗ ರಂಗಸ್ವಾಮಿ ಸರ್, ಮೊದಲನೇದಾಗಿ ಏನಕ್ಕೆ ಜುಲೈ 1ರಂದು ಡಾಕ್ಟರ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತಾರೆ? ಈ ವೈದ್ಯರಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನ ಎಲ್ಲ ವೈದ್ಯ ಮಿತ್ರರಿಗೆ, ವೈದ್ಯ ಬಾಂಧವರಿಗೆ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ನನ್ನ ಈ ಸ್ಥಾನದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಮತ್ತೆ ನನ್ನ ಸಹಪಾಠಿ ಡಾಕ್ಟರ್ TN ಪುರುಷೋತ್ತಮ ಅವರು ಬರಬೇಕಾಗಿತ್ತು. ಅವರು ಯಾವುದೋ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಅವ್ರು ಬರಲಿಕ್ಕಾಗಿಲ್ಲ. ಅವರ ಸ್ಥಾನದಲ್ಲಿ ನಾನು ಬಂದಿದ್ದೇನೆ. ಅವರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಾದ ನಂತರ ಈಗ ವಿಷಯಕ್ಕೆ ಬಂದರೆ, ಈ ಜುಲೈ 1 ಈ ದಿನವನ್ನು ನಾವು ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಇದನ್ನು ನಮ್ಮ ದೇಶದಲ್ಲಿ ಮಾತ್ರ ಜುಲೈ 1ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಇದು ಬೇರೆ ಬೇರೆ ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ದಿನಗಳಂದು ಆಚರಣೆ ಮಾಡ್ತಾರೆ. ಉದಾಹರಣೆಗೆ ಅಮೆರಿಕದಲ್ಲಿ ಇದನ್ನು March 30 ಆಚರಣೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಜುಲೈ 1ನೇ ತಾರೀಕು ಯಾಕೆ ಆಚರಣೆ ಮಾಡೋದು ಅನ್ನೋ ಕಾರಣ ಏನಪ್ಪ ಅಂದರೆ, ಡಾಕ್ಟರ್ BC ರಾಯ್ ಅವರ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಾರೆ. ಇವರು ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಂಥವರು. ಇವರು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ ಆಗಿದ್ದವರು ಕೂಡ. ಇವರು ಜನಿಸಿದ್ದು 1882 ಜುಲೈ 1ನೇ ತಾರೀಕು. ಮತ್ತೆ ಅವರು ದೇಹಾಂತ್ಯ ಆಗಿದ್ದು 1962 ಜುಲೈ 1ನೇ ತಾರೀಕು. ಅವರ ಜನ್ಮದಿನ ಮತ್ತೆ ದೇಹಾಂತ್ಯ ಆಗಿದ್ದು ಎರಡೂ ದಿನಗಳು ಕೂಡ ಒಂದೇ ದಿನಗಳಾಗಿದ್ದರಿಂದ ಜುಲೈ 1ನ ಈ ವೈದ್ಯರ ದಿನಾಚರಣೆ ಅಂತಂದು ನಮ್ಮ ದೇಶದಲ್ಲಿ ಎಲ್ಲೆಡೆ ಆಚರಣೆ ಮಾಡಲಾಗುತ್ತೆ. ಮತ್ತೆ ಇವರು ನಮ್ಮ ಸಮಾಜಕ್ಕೆ ನೀಡಿದಂಥ ಕೊಡುಗೆ ಅಪಾರವಾದದ್ದು. ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ರೋಗಿಗಳಿಗೋಸ್ಕರ
ಅವರು ಒಂದು ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸಿದ್ರು ಕೂಡ, ಮುಖ್ಯಮಂತ್ರಿಗಳಾಗಿದ್ರು ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ರೋಗಿಗಳಿಗೋಸ್ಕರ ತಮ್ಮ ಸೇವೆಯನ್ನ ನೀಡ್ತಾ ಇದ್ದು, ಈ ಕಾರಣದಿಂದ ಅವರ ಒಂದು ನೆನಪಿಗಾಗಿ ಜುಲೈ 1ನೇ ತಾರೀಕು ಈ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಹಾಗೆ ಕುಲಕರ್ಣಿ ಸರ್, ಈಗ ನೀವು ಕೂಡ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾಗಿದ್ದೀರಿ, ನಮ್ಮ ತುಮಕೂರಿನ ಡಾಕ್ಟರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ನೀವು ಡಾಕ್ಟರ್ಸ್ ಬಗ್ಗೆ, ತುಮಕೂರು ಡಾಕ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಒಳ್ಳೆಯವರು ಅನ್ನೋದು. ಓವರ್ಆಲ್ ಡಾಕ್ಟರ್ಸ್ ಬಗ್ಗೆ, ಓವರ್ಆಲ್ ಡಾಕ್ಟರ್ಸ್ ಖಂಡಿತವಾಗಿ ಓವರ್ಆಲ್ ನೀವು ನೋಡಿದ್ರೆ ಮಾನವೀಯ ಅನುಕಂಪನ್ನು ಹೊಂದಿದಂತಹ ಡಾಕ್ಟರ್ಸ್ ಅಲ್ಲಿ ನಾವು ಖಾಸಗಿ ಇರಬಹುದು ಅಥವಾ ಗೌರ್ಮೆಂಟ್ ಇರಬಹುದು, ಅದಿಲ್ಲಿ ಆ ದೃಷ್ಟಿ ಒಳಗೆ ನೀವು ಬೇರೆ ಜಿಲ್ಲೆಗಳನ್ನು ಕಂಪೇರ್ ಮಾಡಿದ್ರೆ ಅಥವಾ ಬೆಂಗಳೂರು ಅಂತ ನೋಡಿದ್ರೆ, ಏನು ನೀವು ಕಲ್ಕತ್ತಾದಲ್ಲೇ ಮೊನ್ನೆ ಆದಂತ ನೋಡಿದ್ರೆ ನಮ್ಮ ತುಮಕೂರಲ್ಲಿ ತುಂಬಾ ಒಳ್ಳೆ ಡಾಕ್ಟರ್ಸ್ ಆ ದೃಷ್ಟಿಯಿಂದ ಮಾನವೀಯ ಅನುಕಂಪ ಹೊಂದಿದಂತ ಡಾಕ್ಟರ್ಸ್ ಎಲ್ಲ ಕಡೆ ಕಾಣಬಹುದು ಎಲ್ಲ ಫೀಲ್ಡ್ನಲ್ಲಿ. ಖಂಡಿತವಾಗಿ ಡಾಕ್ಟರ್ಸ್ ಅಂದ್ರೆ ಮತ್ತೊಂದು ಹೆಸರು ಮಾನವೀಯ ಅನುಕಂಪ. ಹೌದು, ಹೆಣ್ಣಿನ ತರ ಕೋಮಲದ ಕೈಗಳು, ಸಿಂಹದಂತಹ ಹೃದಯ ಅಂತ ಇರುತ್ತೆ ಅಂತ ಹೇಳ್ತಾರೆ, ಅವರ ಕರ್ತವ್ಯ ಕೂಡ ಆ ರೀತಿ ಇರುತ್ತೆ. ಇಲ್ಲ ಅಂದ್ರೆ ನೀವು ಹೇಳೋದು ನಿಜ, ಅದ್ರ ಜೊತೆ ಏನೋ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಇಂಗ್ಲಿಷ್ ನಲ್ಲಿ ಎಂಪತಿ ಅಂತ ಹೇಳ್ತೀವಿ, ಸಿಂಪತಿ, ಎಂಪತಿ, ಎಂಟಿಪತಿ ಅಂತ. ರೈಟ್ ರೈಟ್. ಸಿಂಪತಿ ಅನ್ನುವಂಥದ್ದು ಇಲ್ಲಿಂದ ಅಷ್ಟೇ ಬರುತ್ತೆ. ಸೊ ಎಂಪತಿ ಅಂದ್ರೆ ಅನುಭೂತಿ. ಡಾಕ್ಟರ್ ಆದಂತವರು ಅಥವಾ ಈ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡೋರು ಬೇರೆಯವರ ಸ್ಥಾನದಲ್ಲಿ ತಮ್ಮನ್ನು ಇರಿಸಿಕೊಂಡು ಅದರ ಬಗ್ಗೆ ಚಿಂತನೆ ಮಾಡ್ಬೇಕಾಗತ್ತೆ. ಹಂಗ ಆ ರೀತಿ ಬಂದವರು ಮಾತ್ರ ಏನಾಗ್ತಾ ಇದಾರೆ ಅಂದ್ರೆ ಖಂಡಿತವಾಗಿ ಹೆಸರು ಮಾಡ್ತಾರೆ ಅವರು. ಅಂದ್ರೆ ಈ ರೋಗ ಅಥವಾ ಈ ತೊಂದರೆ ನನಗೆ ಇದ್ರೆ ಹೇಗೆ, ನನಗೆ ಆಗಿದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಅದಕ್ಕೆ ಡಾಕ್ಟರ್ ಆದವರೆಲ್ಲರಿಗೂ ಈ ಅನುಭೂತಿಯ ಗುಣ ಖಂಡಿತವಾಗಿದೆ. ಕೆಲವರು ಹೆಚ್ಚಿದೆ, ಕೆಲವರು ಕಡಿಮೆ ಇದೆ. ಅಂದ್ರೆ ತನ್ನ ರೀತಿಯಲ್ಲೇ ಈ ಸಮಸ್ಯೆ ನಂದೇ ಆಗಿದ್ರೆ ಹೇಗೆ, ನನ್ನ ಮಗನಿಗೆ ಆಗಿದ್ರೆ ಹೇಗೆ. ನೋಡಿ, ನಾವು ನಮ್ಮ ಶತ್ರು ದೇಶ ಅಂತ ಯಾವ್ದನ್ನ ಕರಿತೀವೋ ಅಲ್ಲಿಯವರು ಬಂದವರು ಸಹಿತ ಹಾರ್ಟ್ ಸರ್ಜರಿ ಮಾಡುವಂತ ಭಾರತೀಯ ವೈದ್ಯರು ನಮ್ಮಲ್ಲಿ ನೋಡ್ತಾ ಇದೀವಿ ನಾವು. ನಮ್ಮ ನಾರಾಯಣ ಹೃದಯದಲ್ಲಾಗಲಿ ಅಥವಾ ಬೆಂಗಳೂರು ಕೆಲವು ಕಡೆಗೆ ಪಾಕಿಸ್ತಾನದಿಂದೆಲ್ಲ ಬಂದು ಸಣ್ಣ ಸಣ್ಣ ಮಕ್ಕಳಿಗೆ ಚಿಕಿತ್ಸೆ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಆ ರೀತಿ ಭೇದ ಭಾವ ಇಲ್ಲ ಅಂದ್ರೆ ನಮ್ಮಲ್ಲಿ ಆ ಮಗು ನಮ್ಮದೇ ಇದ್ರೆ ಹೇಗೆ ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಈ ಅನುಭೂತಿಯ ಗುಣ ಇರುವಂತವರೇ ಡಾಕ್ಟರ್ ಆಗುವಂತದ್ದು. ಕೆಲಸ ಮಾಡುವಾಗ ಅಷ್ಟೇ, ಒಂದು ಅನಿರೀಕ್ಷಿತ ಘಟನೆಗಳು ಸಂಭವಿಸಿದ್ರು ಕೂಡ ಮತ್ತೆ ಅದ್ರ ಬಗ್ಗೆ ತುಂಬಾ ಎಚ್ಚೆತ್ತುಕೊಳ್ತಾರೆ. ಆ ಅನಿರೀಕ್ಷಿತ ಒಂದು ಘಟನೆಗಳಿಂದ ಆ ಒಂದು ರೋಗಿಯ ಒಂದು ಸಂಬಂಧಿಗಳಾಗಿರ್ಬೋದು, ಅವ್ರ ಕಡೆಯವರಾಗಿರ್ಬೋದು, ಒಂದು ರೀತಿಯ ಪ್ರತಿಭಟನೆಗಳು ಇವ್ರ ಮೇಲೆ ಮುಗಿಬೀಳೋದು ಮಾಡಿದ್ರು ಕೂಡ ನೆಕ್ಸ್ಟ್ ಅವ್ರ ಬಗ್ಗೆ ಯಾವುದೇ ರೀತಿಯ ವಿರೋಧ ಇಟ್ಕೊಳ್ಳೋದಿಲ್ಲ, ಮತ್ತೆ ಅವರೇ ಬಂದರೂ ಕೂಡ ಅವ್ರಿಗೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ. ಖಂಡಿತ. ಬಟ್ ಕೆಲವು ಜನಗಳಲ್ಲಿ ತಪ್ಪು ಅಭಿಪ್ರಾಯ ಇದೆ ಇಂದಿನ ಕಾಲದಲ್ಲಿ ಅಂತ ಹೇಳಬಹುದಾಗಿದೆ. ಇಲ್ಲ, ಅವರು ಬೇರೆಯವ್ರನ್ನ ಹೇಗೆ ನೋಡ್ತಾರೆ ಹಾಗೆ ನೋಡ್ತಾರೆ, ಜನ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಬೇರೆ ಇರ್ತದೆ. ಆದ್ರೆ ನಮ್ಮ ಈಗಿರುವಂತಹ ವೈದ್ಯರಿಗೆ, ಹಿಂದಿನದ್ದು ವೈದ್ಯರಿಗೆ ನಂತರ ಇದೆ, ಈಗಿನವರಿಗೆ ಒತ್ತಡ ಬಹಳ ಇದೆ. ನಮ್ಮ ಇವತ್ತಿನ ಡಾಕ್ಟರ್ಸ್ ಗಳಿಗೆ ಪೇಷಂಟ್ಗಳ ಒತ್ತಡ, ಸುತ್ತಲಿನ ಒತ್ತಡ, ಕಾರ್ಯಕ್ರಮ ಒತ್ತಡದಲ್ಲಿ ಒಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ ಮಾನವೀಯ ಮನುಷ್ಯ ಸಹಜವಾಗಿ ಇದಾಗಬಹುದು. ಆದ್ರೆ ಯಾರು ಕೆಟ್ಟ ಮಾಡಲ್ಲ, ಮಾಡೋದು ಒಳ್ಳೇದು ಮಾಡೋದು ಲೇಟ್ ಆಗಿರ್ತದೆ. ಅದಕ್ಕಾಗಿನೇ ಯಾವುದೋ ನಮ್ಮ ಕೈ ಮೀರಿದ ಮೇಲೆ ಡಾಕ್ಟರ್ ಇರುವಂತದ್ದೇ ಅವರನ್ನು ಉಪಜೆತ್ತಲಿಕ್ಕೆ ಬದುಕಿಸ್ಲಿಕ್ಕೆ. ಒಮ್ಮೆ ಕೈ ಮೀರಿದಾಗ ಒಂದು ಪ್ರತಿಯೊಬ್ಬರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರತಿಯೊಬ್ಬರು ಇವರು ಪುನರ್ಜನ್ಮ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಸಾಧ್ಯ ಆಗುದಿಲ್ಲ. ಅದಕ್ಕೆ ಈ ತಿಳುವಳಿಕೆ ಇಲ್ಲದಂತ ಜನ ಒಮ್ಮೆ ಏನಾಗುತ್ತೆ, ರುಚಿಗಳುವಂಥದ್ದು, ಗಲಾಟೆ ಆಗುವಂತದ್ದು. ಅದಕ್ಕೆ ಡಾಕ್ಟರ್ಸ್ ಸಹಿತ ಖಂಡಿತವಾಗಿ ಪ್ರೊಟೆಕ್ಷನ್ ಬೇಕು. ಖಂಡಿತ ಖಂಡಿತ ಬೇಕು ಅವರಿಗೆ. ಹೃದಯದ ಕೊನೆ ಬಡಿತದವರು ಕೂಡ ಒಂದು ಪ್ರಯತ್ನ ಪಡ್ತಾನೆ ಇರ್ತಾರೆ, ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡದೇ ಇಲ್ಲ. ಇಲ್ಲ, ಗರ್ಭದಿಂದ ಗೋರಿವರೆಗೆ ಮನುಷ್ಯರಿಗೆ ಬೇಕಾಗುವ ಡಾಕ್ಟರ್ಸ್ ಖಂಡಿತವಾಗಿ ಬೇಕಾಗುತ್ತೆ. ರೈಟ್ ರೈಟ್. ಎಸ್, ಖಂಡಿತ ಸರ್. ನೀವೆಷ್ಟು ಜನ ಒಂದು ರೋಗಿಗಳನ್ನು ನೋಡಿದ್ದೀರಿ, ನಿಮ್ಮ ಒಂದು ರೋಗಿಯ ಮಧ್ಯೆ ಒಂದು ಸಂಬಂಧ ಯಾವ ರೀತಿ ಇರುತ್ತೆ ಸರ್? ನಾನು ಸುಮಾರೀಗ ನನ್ನ ವೃತ್ತಿ ಜೀವನ ಆರಂಭಿಸಿ ಸುಮಾರು 30 ವರ್ಷಗಳಾಯಿತು. ನಾನು ನನ್ನ ಸ್ನಾತಕೋತ್ತರ ಪದವಿ ಮುಗಿಸಿದ ನಂತರ, ಅಂದರೆ ನಾನು ಫೆಬ್ರವರಿ 1991 ಮುಗಿಸಿದ್ದು, ಅಲ್ಲಿಂದನೂ ನಾನು ಬೇಕಾದಷ್ಟು ಪೇಷಂಟ್ಗಳನ್ನು, ರೋಗಿಗಳನ್ನು ನೋಡಿದ್ದೇನೆ. ಅದಕ್ಕೆ ಮೊದಲು ಕೂಡ ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳಾಗಿದ್ದಾಗಲೂ ಕೂಡ ಬೇಕಾದಷ್ಟು ರೋಗಿಗಳನ್ನು ನೋಡಿದ್ದೇವೆ. ನಾ ನಿಜ ಹೇಳಬೇಕಂದ್ರೆ ನಮಗೆ ಈಗಲೂ ಕೂಡ ಹೆಚ್ಚಾಗಿ, ಮೊದಲಿಂದ ಹೇಳಬೇಕಂದ್ರೆ ನೀವು ಎಲ್ಲಿಂದ, ನೀವು ಎಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರಿ, ಎಲ್ಲಿಂದ ವೃತ್ತಿಯನ್ನು ಆರಂಭಿಸಿದ್ರಿ? ನಾನು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನನ್ನ ಒಂದು ಸ್ನಾತಕ ಡಿಗ್ರಿ ಮತ್ತೆ ಸ್ನಾತಕೋತ್ತರ ಎರಡನ್ನು ಕೂಡ ಪಡೆದಿದ್ದು ವಾಡವಿಲಾಸ ಆಸ್ಪತ್ರೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ನಾನು ಸ್ನಾತಕೋತ್ತರ ಪದವಿ ಪಡೆದಿದ್ದು. MD ಪರೀಕ್ಷೆ ತಗೊಂಡಿದ್ದು ನಾನು 1990 ಫೆಬ್ರವರಿ ತಿಂಗಳಲ್ಲಿ. ಅದಾದ ನಂತರ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದೆ. ಆ ವೃತ್ತಿ ಜೀವನ ನನ್ನ ಪ್ರಾರಂಭದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ. ಈಗ ನಾನು ನನ್ನ ಶಿಕ್ಷಕ ವೃತ್ತಿನಲ್ಲಿ ಬಂದಿದ್ದೇನೆ. ಶಿಕ್ಷಕರು ಅಂದ್ರೆ ಕೆಲವರಿಗೆ ಏನಾಗುತ್ತೆ, ಬಹಳಷ್ಟು ಜನ ಕೇಳ್ತಾರೆ ಶಿಕ್ಷಕ ವೃತ್ತಿ ಅಂತ ಅಂದ್ರೆ ನೀವು ಬರೇ ಪಾಠ ಮಾಡೋದ ಅಂತ ಹೇಳ್ತಾರೆ. ಆದ್ರೆ ಹಾಗಿಲ್ಲ, ಅದು ಕೆಲವರು ಈಗ ನಮ್ಮ ವೈದ್ಯಕೀಯ ಶಿಕ್ಷಣದಲ್ಲಿ
ಪ್ರೀ ಪ್ಯಾರ ಅಂತ ಹೇಳ್ತೀವಿ, ಅಲ್ಲಿ ಅವರಿಗೆ ಬರೀ ಪಾಠ ಮಾಡೋದಿರುತ್ತೆ, ಅದ್ರ ಜೊತೆಗೆ ಬೇರೆ ಪ್ರಯೋಗಶಾಲಾ ಪರೀಕ್ಷೆಗಳು ಅದೆಲ್ಲ ಇರುತ್ತೆ. ಆದ್ರೆ ನಮ್ದು ಕ್ಲಿನಿಕಲ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ನಾವು ರೋಗಿಗಳ ಜೊತೆಗೂ ಸಂಪರ್ಕ ಇರುತ್ತೆ, ನಾವು ಬಹಳಷ್ಟು ರೋಗಿಗಳನ್ನು ನೋಡ್ಬೇಕಾಗುತ್ತೆ, ನಾವು ಆಸ್ಪತ್ರೆಗೆ ಹೋಗ್ತೀವಿ, ವಿದ್ಯಾರ್ಥಿಗಳನ್ನು ನಿಭಾಯಿಸ್ತೀರಿ, ವಿದ್ಯಾರ್ಥಿಗಳ ಜೊತೆ ಜೊತೆಗೆ ನಾವು ರೋಗಿಗಳನ್ನು ನೋಡ್ಬೇಕಾಗುತ್ತೆ. ಹಾಗಾಗಿ ಎರಡೂ ಒಂದು ಅನುಭವ ನಮಗಿರುತ್ತೆ, ರೋಗಿಗಳ ಜೊತೆಗೆ ಒಡನಾಟ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ, ಎರಡು ಅನುಭವ ಇರುತ್ತೆ. ಈ ಎರಡು ಇರೋದ್ರಿಂದ ಪವಿತ್ರತೆ ಜಾಸ್ತಿ ಇದಕ್ಕೆ, ಯಾಕಂದ್ರೆ ವೈದ್ಯ ವೃತ್ತಿ ಒಂದು ಪವಿತ್ರ ವೃತ್ತಿ, ಅದ್ರ ಜೊತೆಗೆ ಶಿಕ್ಷಕ ವೃತ್ತಿನೂ ಪವಿತ್ರ ವೃತ್ತಿ. ಸೊ ಎರಡನ್ನು ಸಮ್ಮಿಳನವಾಗಿರ್ತಕ್ಕಂಥ ವೃತ್ತಿ ವೈದ್ಯ ಶಿಕ್ಷಕ ವೃತ್ತಿ. ಆ ಒಂದು ಒಂದು ವೃತ್ತಿಯಲ್ಲಿರೋದಕ್ಕೆ ನನಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಆ ಇಂಥ ಒಂದು ಸಂದರ್ಭದಲ್ಲಿ ನಾನು ಬಹಳಷ್ಟು ರೋಗಿಗಳನ್ನು ನೋಡಿದ್ದೇನೆ. ಈ 30 ವರ್ಷಗಳಲ್ಲಿ ಅಷ್ಟು ಇಷ್ಟೊಂದು ಹೇಳೋಕ್ಕಾಗೋದಿಲ್ಲ, ತುಂಬ ರೋಗಿಗಳನ್ನು ನೋಡಿದ್ದೇನೆ. ಮತ್ತೆ ಸಾಕಷ್ಟು ಜನ ನೆನಪಿಟ್ಕೊಂಡಿದ್ದಾರೆ. ಈಗಲೂ ಕೂಡ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿಂದ ನನಗೆ ಫೋನ್ ಮಾಡ್ತಾರೆ, ಆಮೇಲೆ ಕೆಲವರು ನನಗೆ ಮೆಸೇಜ್ಗಳನ್ನು ಕಳಿಸ್ತಾರೆ, ಆಮೇಲೆ ನನ್ನ ಹುಟ್ಟಿದಬ್ಬಕ್ಕೆ ಶುಭಾಶಯ ತಿಳಿಸ್ತಾರೆ. ಇಂಥ ವಿಷಯಗಳನ್ನು ತಿಳ್ಕೊಂಡಾಗ ನಿಜವಾಗೂ ನಾನು ಈ ವೈದ್ಯ ವೃತ್ತಿಗೆ ಬಂದಿದ್ದು ಎಷ್ಟು ಸಾರ್ಥಕವಾಯಿತು ಅನ್ನೋ ಒಂದು ಭಾವ ಮೂಡುತ್ತೆ ನಮ್ಮಲ್ಲಿ. ಕುಲಕರ್ಣಿ ಸರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡುಗೆ ಅಂತ ಇದ್ರೆ ಏನಿದೆ ಸರ್? ಸರ್, ಈಗಾಗಲೇ ನಮ್ಮ ಜೊತೆ ಮಾತಾಡುವಾಗ ನಿಮ್ಗೆ ತಿಳಿಸಿದ್ರು, ಇದು ಬಿ ಸಿ ರಾಯ್ ಅವರ ಜನ್ಮದಿನದ ಅವರ ಅದನ್ನು ಮಾಡ್ತಾ ಇದ್ದೇವೆ. ಒಂದು ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ ಡಾಕ್ಟರ್ಸ್, ಒಂದು ಕೊಡುಗೆ ಏನು ಕೊಟ್ಟಿದ್ದಾರೆ, ಆ ಕೊಡುಗೆಯನ್ನು ಸ್ಮರಿಸುವಂತಹ ದಿನ ಇದು. ಹೌದೌದು, ನಾವು ಒಂದು ನಮ್ಮ ಹೇಗೆ ಬೇರೆ ಬೇರೆ ಸ್ಮರಣೆ ಮಾಡ್ತೇವೆ, ಹಾಗೆ ಡಾಕ್ಟರ್ಸ್ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರ ಸ್ಮರಣೆ ಮಾಡುವಂಥದ್ದು, ಅವರಿಗೆ ಧೈರ್ಯ ಕೊಡುವಂಥದ್ದು, ಅವರಿಗೆ ಬೆಂಬಲವಾಗಿ ನಿಲ್ಲುವಂಥದ್ದು. ಅವರು ನಮ್ಮ ಸಮಾಜಕ್ಕೆ, ನಮ್ಮ ಭಾರತೀಯ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾವು ಗ್ಲಾನ್ಸ್ ಮಾಡಿದರೆ, ಒಂದು ಯಾವುದೇ ಒಂದು ಸಮಾಜದ ಆರೋಗ್ಯವನ್ನು ಅಳೆಯುವಾಗ ಹೇಗೆ ಅಳಿತೇವೆ ನಾವು? ಈಗ ಒಬ್ಬನ ಆರ್ಥಿಕ ಸ್ಥಿತಿಯನ್ನು ಇನ್ಕಮ್ ಮೇಲೆ ಅಳಿತೇವೆ ನಾವು, ಹೌದಾ? ಹಾಗೇನೆ ಇಲ್ಲಿ ಹೇಗೆ ಅಳಿತೇವೆ ಅಂದರೆ ಜನನ ದರಗಳು ಕೆಲವು ರೇಟ್ ಅಂಡ್ ರೇಷಿಯೋಸ್ ಅವುಗಳ ಮೇಲೆ ಅಳಿತಾ ಇದ್ದೇವೆ. ಅವುಗಳನ್ನ ಅದಕ್ಕೆ ನೇರವಾಗಿ ಸಂಬಂಧಪಟ್ಟವರು ಡಾಕ್ಟರ್ಸ್. ಈ ಸ್ವತಂತ್ರೋತ್ತರ 70 ವರ್ಷಗಳಲ್ಲಿ ಡಾಕ್ಟರ್ಸ್ಗಳಿಂದಾಗಿ ಡಾಕ್ಟರ್ಸು ಅವರ ಸಿಬ್ಬಂದಿಗಳಿಂದಾಗಿ ಏನು ಆಗಿದೆ ಅಂತ ನಾವು ವಿಚಾರ ಮಾಡಿದ್ರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನುವಂಥದ್ದೇನಿತ್ತು. ಸ್ವತಂತ್ರೋತ್ತರ ಭಾರತ ಮತ್ತು 47-48ರಲ್ಲಿ ಒಬ್ಬ ಮನುಷ್ಯ ಸರಾಸರಿ 32 ವರ್ಷ ಬದುಕ್ತಾ ಇದ್ದ. ಇವತ್ತು 68 ಆಗಿದೆ. ಎಷ್ಟು ಜನಕ್ಕೆ ಅದು ಗೊತ್ತಿಲ್ಲ, ಸುಮ್ಮನೆ ಬದುಕಿದ್ದಾರೆ ಅಷ್ಟೇನೆ. ಈ ಬದುಕು ನಾವು ಇಷ್ಟು ವರ್ಷ ಬದುಕಲಿಕ್ಕೆ ಏನ್ ಕಾರಣ, ಯಾವ ರೀತಿ ಬದುಕಿದೆವು? ಇದೆಲ್ಲ ಮೂಲ ಕೊಡುಗೆ ಡಾಕ್ಟರ್ಸ್, ಅವ್ರ ಡಾಕ್ಟರ್ಸ್ಗಳು, ಲಸಿಕೆಗಳು, ಕೊಟ್ಟಂತ ಶಿಕ್ಷಣ ಇರಬಹುದು, ಒಳ್ಳೆ ನೀರು ಆಹಾರ ಇರಬಹುದು ಇಲ್ಲಂತಲ್ಲ, ಅದ್ರ ಜೊತೆಗೆ ಮುಖ್ಯವಾಗಿ ಕೊಟ್ಟಂತದ್ದು ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ 32 ಹೋಗಿ 68 ಆಗಿದ್ದು, ಮಹಿಳೆಯರ ಲೈಫ್ ಎಕ್ಸ್ಪೆಕ್ಟೆನ್ಸಿ 71 ಇದೆ, ವಿಚಾರ ಮಾಡಿ. ಸೊ ಇದು ಈ ನಮ್ಮ ಜೀವನ ವಿಸ್ತಾರ ಆಗ್ಲಿಕ್ಕೆ ಡಾಕ್ಟರ್ಸ್ ಕೊಡುಗೆ ಬಹಳ ದೊಡ್ಡದು. ಇದ್ರ ಜೊತೆ ಜೊತೆ ಮರಣ ದರ ಆ ಕಾಲಕ್ಕೆ 42ರಲ್ಲಿ 1000 ಜನಸಂಖ್ಯೆ, 1000 ಒಂದು ಪಾಪ್ಯುಲೇಷನ್ ಗೆ ಒಂದು ವರ್ಷಕ್ಕೆ 35 ಜನ ಸಾಯ್ತಾ ಇದ್ರು. ಇವತ್ತೇನಾಗಿದೆ ನಾವು ತಕೊಂಡಾಗ ಸಾವಿನ ಪ್ರಮಾಣ ಅತ್ಯಂತ ಕಡಿಮೆ ಬಂದಿದೆ, 7ಕ್ಕೆ ಬಂದಿದೆ, ಜನ ಸಾವು ತುಂಬಾ ಕಡಿಮೆ ಮಾಡಿದೆ. ಹೌದು ಹೌದು, ಖಂಡಿತ. ಸಾಂಕ್ರಾಮಿಕ ರೋಗಗಳನ್ನು ತಕ್ಕೊಳ್ಳಿ ನೀವು, ಕಾಲರಾ ಇಲ್ಲ, ಪ್ಲೇಗ್ ಇಲ್ಲ, ಹೌದಾ? ಉಳಿದಂತ ರೋಗಗಳು ನಿಯಂತ್ರಣಕ್ಕೆ ಬಂದವು, ಅವ ತಮ್ಮಷ್ಟಕ್ಕೆ ತಾವೇ ಹೋಗ್ಲಿಲ್ಲ. ಮೈಲಿವೇನೆ ಹೋಗಿಸ್ಬೇಕಾದ್ರೆ, ಪೋಲಿಯೋ ರೋಗವನ್ನು ಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾದ್ರೆ, ನಾರು ಹುಣ್ಣನ್ನು ನಿರ್ಮೂಲನೆ ಮಾಡಬೇಕಾದ್ರೆ 100 ಜನ ಡಾಕ್ಟರ್ಸು, 1000 ಜನ ಸಿಬ್ಬಂದಿ ಕೆಲಸ ಮಾಡಿದ್ದಾರೆ. ಇದೆ ಇನ್ನು ನೀವು ತಾಯಂದಿರ ಮರಣ ನಮ್ಮಲ್ಲಿ ಎಷ್ಟಿತ್ತು ಅಂದ್ರೆ 4.5 ಅಂತೇವು. 1000 ಜನ ತಾಯಂದಿರ ಹೆರಿಗಾದ್ರೆ 4.5 ಜನ ತಾಯಂದ್ರ ಸಾಯ್ತಾ ಇದ್ರು. ಇವತ್ತು ಕರ್ನಾಟಕದಲ್ಲಿ ಎಷ್ಟಕ್ಕೆ ಬಂದಿದ್ದೇವೆ ಅಂದ್ರೆ ನಾವು 1.34 ಬಂದಿದ್ದೇವೆ, ಅಂದ್ರೆ ಅತ್ಯಂತ ಕಡಿಮೆ ಬಂದೇವು. ನಾವು ನಮ್ಮ ಗುರಿ ಒಂದು ಇಟ್ಕೊಂಡೆವು, ಸೊ ಸಾವು ಆಗಬಾರದು, ಆದ್ರೆ ಅನಿವಾರ್ಯ ಆದಾಗ ಸಹಿತ ಅದನ್ನು ಕಡಿಮೆ ಮಾಡಿದೆವು. ಹಾಗೇನೆ ಮಕ್ಕಳ ಮರಣ, ನಾವು ಮಕ್ಕಳದನ್ನ ಎಷ್ಟು ಕಷ್ಟಪಟ್ಟು ಮಗು ಹೆತ್ತಿರ್ತಾರೆ, ಆ ಹೆತ್ತಂತ ಮಗು ಬದುಕಬೇಕು ಅಂತದ್ದು. 1000 ಮಕ್ಕಳಲ್ಲಿ 130 ಮಕ್ಕಳು ಹುಟ್ಟಿದ ಹಬ್ಬವನ್ನೇ ಆಚರಿಸ್ತಿರಲಿಲ್ಲ ಒಂದು ಕಾಲಿತ್ತು ನಮ್ಮಲ್ಲಿ. ಇವತ್ತೇನಾಗಿದೆ, ಅದು ತುಂಬಾ ಕಡಿಮೆ ಆಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಂತೂ 24 ಮತಕ್ಕೆ ಬಂದು ನಿಂತಿದ್ದೇವೆ ನಾವು, ನಮ್ಮ ಗುರಿ ನಾವು ಮುಟ್ತಾ ಇದ್ದೇವೆ. ಇವೆಲ್ಲ ಬದಲಾವಣೆ, ಇವೆಲ್ಲ ನಿಜವಾಗಿ ನೋಡಿದ್ರೆ ಅದ್ಭುತವಾದ ಸಾಧನೆ. ಸ್ವತಂತ್ರ ಭಾರತದಲ್ಲಿ ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಅಂತಿರ್ತಾರೆ, ಎಷ್ಟೋ ಸಿನಿಕತನ. ಆದ್ರೆ ವೈದ್ಯಕ ರಂಗದಲ್ಲಿ ತಕೊಂಡಾಗ ಇವೆಲ್ಲವೂ ಏನಾಗಿದೆ, ನಮ್ಮ ಖಂಡಿತವಾಗಿ ವೈದ್ಯ ರಂಗದ ಕೊಡುಗೆ ಅಂತ ತಿಳ್ಕೊಂಡು ಹೇಳಬಹುದು. ಅದಕ್ಕೆ ಅವರು ಕೊಟ್ಟಂತ ಕೊಡುಗೆಗೆ ನಾವೆಲ್ಲ ಭಾರತೀಯರೇನಿದ್ದೇವೆ, ನಮ್ಮ ಜನ ಇದ್ದೇವಲ್ಲ, ನಿಜವಾಗಿ ಒಂದು ನಾವು ಅವರಿಗೆ ನಮ್ಮ ಸೆಲ್ಯೂಟ್ ಅಂತೇವಲ್ಲ. ಖಂಡಿತ, ಎಷ್ಟೇ ಸೆಲ್ಯೂಟ್ಸ್ ಹೇಳಿದ್ರು, ಎಷ್ಟೊಂದು ಧನ್ಯವಾದಗಳು ಹೇಳಿದ್ರು ಕೂಡ ಅವರ ಒಂದು ಸಾಧನೆ, ಅದಕ್ಕೆ ವೈದ್ಯ ನಾರಾಯಣ ಹರಿ ಅಂತ ಪ್ರಾಣ ಭಿಕ್ಷೆ ಅಂತ ಹೇಳ್ಬೋದು ಇಂತ ಒಂದು ಸಂದರ್ಭದಲ್ಲಿ. ಪುನರ್ಜನ್ಮ ಇದ್ದ ಹಾಗೆ ನಿಜವಾಗಿ ಸರ್. ಹಾಗಾದ್ರೆ ಈಗ ನಿಮ್ ಕಡೆ ಬಂದಾಗ ನಿಮ್ಗೆ ಏನು ಡಾಕ್ಟರ್ಸ್ ಓದೋಕೆ ಈಗ ಸಪೋಸ್ ತುಂಬಾ ಖರ್ಚಾಗ್ತಾ ಇರುತ್ತೆ ಅಂತೆ, ಈಗ ರೇಡಿಯಾಲಜಿ ಅದೆಲ್ಲ ಮಾಡೋಕೆ ತುಂಬಾ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚಾಗ್ತಾ ಇರುತ್ತೆ. ಬಟ್ ಜನಸಾಮಾನ್ಯರಿಗೆ ದಕ್ಕುವಂತಹ ಒಂದು ಫೀಸ್ಗಳಲ್ಲಿ ಇವರು ವೈದ್ಯವನ್ನು ನೀಡಬಲ್ಲಿರ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಇರುತ್ತೆ, ಇದು ಸಾಧ್ಯನಾ?
ಇಲ್ಲ. ಈಗ ನಾನು ಈ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಬಹಳ ಸೂಕ್ಷ್ಮ ವಿಷಯ ಅನ್ಸುತ್ತೆ. ಯಾಕಂದ್ರೆ ನಾನು ಓದಿದ್ದೆಲ್ಲ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ನಮಗೆ ಖರ್ಚು ವೆಚ್ಚಗಳು ಬಹಳ ಕಡಿಮೆ ಇತ್ತು. ಹಾಗಾಗಿ ನಮಗೆ ಈ ರೀತಿಯ ಖರ್ಚು ವೆಚ್ಚಗಳ ವಿಷಯ ನಾವು ಯೋಚನೆ ಮಾಡ್ತಾ ಇರ್ಲಿಲ್ಲ. ನಮ್ಮ ಆಲೋಚನೆ ಆ ಸಮಯದಲ್ಲಿ ಏನಿತ್ತು, ರೋಗಿಗಳ ಸೇವೆ ಅಷ್ಟೇ, ಓದ್ಬೇಕು, ರೋಗಿಗಳನ್ನು ಸೇವೆ ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ಓದಿದ್ದು, ನಮ್ಮ ಒಂದು ವಿದ್ಯಾಭ್ಯಾಸನೇ ನಾವು ಮುಡಿಪಾಗಿಡ್ತಿದ್ದು ರೋಗಿಗಳ ಸೇವೆಗೆ ಅಂತಾನೆ. ಅದು ಈಗಿನ ಕಾಲದಲ್ಲಿ ಏನಾಗಿದೆ, ಸ್ವಲ್ಪ ನೀವು ಹೇಳಿದಾಗೆ ದುಬಾರಿ ಆಗಿದೆ, ವೈದ್ಯಕೀಯ ಶಿಕ್ಷಣ ದುಬಾರಿ ಆಗಿದೆ. ಆ ದುಬಾರಿ ಖರ್ಚು ವೆಚ್ಚವನ್ನು ತೂಗಿಸೋದು ಕೂಡ ತುಂಬಾನೇ ಕಷ್ಟ. ಎಲ್ಲರ ಹತ್ರ ದುಡ್ಡಿದೆ ಅಂತ ಅಲ್ಲ, ಎಲ್ಲರೂ ಕೂಡ ಶ್ರೀಮಂತರು ಅಂತ ಅಲ್ಲ. ಬಹಳಷ್ಟು ಜನ ಅದಕ್ಕೋಸ್ಕರ ಸಾಲ ಸೋಲ ಮಾಡ್ತಾರೆ. ಬಹಳಷ್ಟು ಜನ ಏನೇನೋ ಪರಿಪಾಡ್ಲು ಪಟ್ಕೊಂಡು ಈ ವೈದ್ಯಕೀಯ ಶಿಕ್ಷಣವನ್ನು ಕೊಡಿಸ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೊಡಿಸ್ತಾರೆ. ಆ ಕೊಡಿಸಿದಂತ ತಂದೆ ತಾಯಿಗಳಿಗೆ ಮಕ್ಕಳು ದುಡಿಲಿ, ಆ ಒಂದು ಹಣವನ್ನು ವಾಪಸ್ ಬರಲಿ ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಆದ್ರೆ ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಕೂಡ ವೈದ್ಯಕೀಯ ಸೇವೆಯನ್ನು ಮಾಡ್ತಕ್ಕಂಥ ವೈದ್ಯರು ಈಗಲೂ ಇದ್ದಾರೆ. ಅವರು ನಾವು ಹಣ ತಗೊಂಡಿದ್ದೀವಿ, ಹಣ ಕೊಟ್ಟಿದ್ದೀವಿ, ಅದನ್ನ ಮತ್ತೆ ಅದನ್ನ ಗಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯಾರು ಈ ವೈದ್ಯಕೀಯ ಸೇವೆಗೆ ಬರೋದಿಲ್ಲ. ಖರ್ಚು ಮಾಡಿದ್ರು ಕೂಡ ನಾವು ಒಂದು ರೋಗಿಗಳಿಗೆ ಒಂದು ಸೇವೆ ಕೊಡಬೇಕು, ಆ ರೋಗಿಗಳಿಗೆ ನಮ್ಮ ಕೈಲಾದ ಒಂದು ಕೊಡುಗೆಯನ್ನು ನೀಡಬೇಕು, ಸಮಾಜಕ್ಕೆ ನಮ್ಮಿಂದ ಒಂದು ಕೊಡುಗೆಯನ್ನ ಕೊಡಬೇಕು. ನಾವು ವೈದ್ಯರಾಗಿ ನಾವು ಸಮಾಜಕ್ಕೆ ಒಂದು ಕೊಡುಗೆಯಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಪ್ರತಿಯೊಬ್ಬ ವೈದ್ಯನು ಕೂಡ ಆಲೋಚನೆ ಮಾಡ್ತಾನೆ. ಹಾಗೆ ಧನದಾಯಿ ವೈದ್ಯರು ಇಲ್ಲ ಅಂತ ಇಲ್ಲ, ಎಲ್ಲೋ ಅಪರೂಪಕ್ಕಿದ್ದಾರೆ, ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಇದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಅವರು ಬೇರೆ ಬೇರೆ ವೃತ್ತಿನಲ್ಲಿರಬಹುದು, ಎಲ್ಲಾ ಕಡೆನೂ ಇರ್ತಾರೆ, ಅದೇ ತರ ಇಲ್ಲೂ ಕೂಡ ಇರಬಹುದು, ಎಲ್ಲೋ ಅಪರೂಪಕ್ಕೆ ಇರ್ತಾರೆ. ಹಾಗಂತಂದು ಎಲ್ಲರನ್ನು ಒಂದೇ ತಕ್ಕಡಿನಲ್ಲಿ ಇಟ್ಟು ನೋಡೋದು ಚೆನ್ನಾಗಿರೋದಿಲ್ಲ. ಖಂಡಿತ ಇದಕ್ಕೊಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು, ಅದಕ್ಕೋಸ್ಕರ ಈ ಕ್ವೆಶ್ಚನ್ ಕೇಳಿದೆ. ಈಗ ಹೆಚ್ಚಿನ ವೈದ್ಯರು ಹೃದಯವಂತರ ಇರ್ತಾರೆ, ಅವರಿಗೆ ಒಂದು ಮಾನವೀಯತೆ ಇರುತ್ತೆ, ಅಂತಃಕರಣ ಇರುತ್ತೆ. ನಮ್ಮ ಕುಲಕರ್ಣಿ ಸರ್ ಹೇಳಿದಾಗೆ ಅವ್ರಿಗೊಂದು ಅನುಭೂತಿ, ಸಹಾನುಭೂತಿ ಎಲ್ಲ ಇರುತ್ತೆ. ಯಾರೇ ಆಗ್ಲಿ ಬೇಕು ಅಂತ ಯಾವುದೇ ಒಂದು ರೋಗಿಯ ವಿರುದ್ಧವಾಗಿ ಚಿಕಿತ್ಸೆ ನೋಡೋದಾಗ್ಲಿ. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ವೈದ್ಯ ಒಬ್ಬ ರೋಗಿಯನ್ನ ದ್ವೇಷ ಭಾವನೆಯಿಂದ ನೋಡೋದಿಲ್ಲ. ಅವ್ರು ಎಂತ ಒಂದು ಕೆಟ್ಟ ಒಂದು ಸನ್ನಿವೇಶವನ್ನು ಎದುರಾಕೊಂಡಿದ್ರು ಕೂಡ ಆ ರೋಗಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾನೆ ಹೊರತು ಇವ್ ಕೆಟ್ಟದಾಗ್ಲಿ ಅಂತ ಯಾರು ಬಯಸ್ತಾರೆ. ಖಂಡಿತ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿರೋಧಿಯನ್ನ ವಿರೋಧಿಯಾಗಿ ನೋಡ್ತಾರೆ, ಬಿಂಬಿಸ್ತಾರೆ. ಇಲ್ಲಿಲ್ಲ, ಹಾಗಾಗಲ್ಲ. ಹಾಗಾಗಿ ನಾವು ಬರೇ ವೈದ್ಯರೆಲ್ಲ ಹಣಕ್ಕೋಸ್ಕರನೇ ಇವರು ಕೆಲಸ ಮಾಡ್ತಾರೆ, ಇವರು ಹೆಚ್ಚು ದುಡ್ಡು ಕೊಟ್ಟು ಬಂದಿದ್ದಾರೆ, ಹಾಗಾಗಿ ಇವರು ಹಣ ಗಳಿಸ್ಲಿಕ್ಕೋಸ್ಕರ ಈ ವೃತ್ತಿಗೆ ಬಂದಿದ್ದಾರೆ ಅಂತ ಒಂದು ಆಲೋಚನೆ ಮಾಡೋದು ತಪ್ಪಾಗುತ್ತೆ. ಹಣ ಗಳಿಸ್ಲಿಕ್ಕಾದ್ರೆ ಬೇರೆ ಬೇರೆ ಫೀಲ್ಡ್ಸ್ ಇದೆ, ಅಲ್ಲಿ ಕೂಡ ಹೋಗಬಹುದು. ಬಟ್ ಇದು ಜನಸೇವೆ ಮಾಡಬೇಕು ಅಂತ ಮೈನ್ ಬಂದಿರ್ತಾರೆ ಅಲ್ಲ. ಈಗಲೂ ಕೂಡ ಇದ್ದಾರೆ, ಈಗಲೂ ಕೂಡ ಎಲ್ಲ ದುಬಾರಿ ಶಿಕ್ಷಣ ತಗೊಂಡೇ ಬಂದಿದ್ದಾರೆ ಅಂತಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಓದಿದಂತವರು ಎಲ್ಲ ಸ್ವಲ್ಪ ಆದಷ್ಟು ಕಡಿಮೆ ವೆಚ್ಚದಲ್ಲೇ ಬಂದಿರ್ತಾರೆ. ಅವರುಗಳು ಇನ್ನೂ ಕೂಡ ಮಾನವೀಯ ಅಂತಃಕರಣದಿಂದಲೇ ನೋಡುವಂತ ಬಹಳಷ್ಟು ವೈದ್ಯರಿದ್ದಾರೆ. ಆದರೂ ಕೂಡ ಹಣ ಕೊಟ್ಟಿರೋರು ಕೂಡ ಹೆಚ್ಚಾಗಿ ಮಾನವೀಯ ಅಂತಃಕರಣದಿಂದಲೇ ರೋಗಿಗಳ ಸೇವೆ ಮಾಡ್ತಾರೆ ಅಂತ ನಾನು ಹೇಳಿ. ಸರ್, ಹಾಗಾದ್ರೆ ನಿಮ್ಮ ಒಂದು ಜೀವನದಲ್ಲಿ ತುಂಬಾ ಜನರಿಗೆ ಒಂದು ಚಿಕಿತ್ಸೆಯನ್ನು ನೀಡಿರ್ತೀರಿ, ಮರೆಯಲಾರದಂತಹ ಒಂದು ಕೆಲವೆರಡು ರೋಗಿಗಳಂದ್ರೆ ಯಾರು? ತುಂಬ ತುಂಬಾ ಹತ್ತಿರ ಆಗಿರ್ತಾರೆ, ಪ್ರತಿಯೊಬ್ಬರು ಕೂಡ ಹತ್ತಿರ ಆಗಿರ್ತಾರೆ, ಅದರಲ್ಲಿ ಸ್ಪೆಷಲ್ ವ್ಯಕ್ತಿಗಳಂದ್ರೆ ಯಾರಿರ್ತಾರೆ ನಿಮ್ಮ ಮನಸ್ಸಲ್ಲಿ? ಖಂಡಿತ ಇದ್ದೇ ಇರ್ತಾರೆ. ಇಲ್ಲ, ಹಾಗೆಲ್ಲ, ನನಗೆ ಬಹಳಷ್ಟು ಜನ ರೋಗಿಗಳನ್ನು ನೋಡಿದ್ದೀನಿ. ನಾನು ಮೊದಲೇ ಎಲ್ಲ ನಾನು ವಯಸ್ಕ ರೋಗಿಗಳನ್ನು ನೋಡ್ತಾ ಇದ್ದೆ. ಆಮೇಲೆ ನಾನು ಮಕ್ಕಳ ತಜ್ಞನಾಗಿರೋದ್ರಿಂದ ನನ್ನ ಒಡನಾಟ ಹೆಚ್ಚಾಗಿ ಮಕ್ಕಳ ಜೊತೆಗೆ, ಆ ಮಕ್ಕಳ ಜೊತೆಗೆ ಒಡನಾಟ ಇದ್ದಾಗ ನಾವು ಮಗುವಾಗಿ ಬಿಡ್ತೇವೆ. ನಾವು ವೈದ್ಯರಾಗಿದ್ದು ಕೂಡ ಅವ್ರ ಜೊತೆಗೆ ಒಡನಾಟ, ಅವ್ರ ಜೊತೆಗೆ ಮಾತು ಇದನ್ನೆಲ್ಲ ಆಡುವಾಗ ನಾವು ಒಬ್ಬ ಮಗುವಿನಂತೆನೆ ನಾವು ನಡೆದುಕೊಳ್ಬೇಕಾಗುತ್ತೆ. ಅಂತ ಸಂದರ್ಭಗಳಲ್ಲಿ ಬಹಳಷ್ಟು ಮಕ್ಕಳು ನನ್ನ ಜೊತೆಗೆ ಒಂದು ಒಡನಾಟ ಇರಿಸ್ಕೊಂಡಿದ್ದಂತವ್ರು, ನನಗೆ ಒಂದು ಮರೆಯಲಾಗದಂತ ಒಂದು ನೆನಪನ್ನು ಕೊಟ್ಟಿರುವಂತವ್ರು ಇದ್ದಾರೆ. ಆದ್ರೆ ಪ್ರತಿಯೊಬ್ಬರನ್ನು ಹೇಳಲಿಕ್ಕಾಗಲ್ಲ. ಒಂದೆರಡು ಘಟನೆ ಹೇಳ್ತೇನೆ. ಇತ್ತೀಚೆಗೆ ಒಬ್ಬ ಮಗುವನ್ ಕರೆದುಕೊಂಡು ಬಂದ್ರು ನನ್ನ ಹತ್ರ, ತಂದೆ ತಾಯಿಗಳು ಕರೆದುಕೊಂಡು ಬಂದು ಅವನಿಗೇನೋ ಎದೆ ನೋವು ಅಂತ ಹೇಳ್ತಾನೆ ಅಂತ ಹೇಳಿದ್ರು. ಆದ್ರೆ ನಾನು ಯೋಚನೆ ಮಾಡಿದೆ, ಮಕ್ಕಳಿಗೆ ಸಾಮಾನ್ಯವಾಗಿ ಅದು ಒಂದು 4 ವರ್ಷದ ಮಗು, ಅದನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೆ, ಆ ಸಾಮಾನ್ಯವಾಗಿ ಎದೆನೋ ಬರೋದಿಲ್ಲ. ಆಮೇಲೆ ಸುಮ್ಮನೆ ಅವನಿಗೆ ಎಲ್ಲಿ ಏನೋ ಎದೆನೋ ಬರುತ್ತೆ ಅಂತ ಅಂದ್ರೆ ಹೊಟ್ಟೆ ತೋರಿಸ್ತಿದ್ದ. ಆಮೇಲೆ ಹೊಟ್ಟೆನಲ್ಲಿ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಆ ಕಡೆ ಈ ಕಡೆ ತೋರಿಸ್ತಾ ಇದ್ದ. ಆಮೇಲೆ ನನಗೆ ಅನಿಸ್ತು ಇವನು ಏನೋ ಸುಮ್ಮನೆ ಇದ್ ಮಾಡ್ತಾ ಇದ್ದಾನೆ, ನಾಟಕ ಆಡ್ತಿದ್ದಾನೆ ಅಂತ. ಆಗ ನಾನು ಅವ್ರಿಗೆ ಕೇಳಿದೆ, ಇವನಿಗೆ ಏನಂತ ಸಮಸ್ಯೆ ಇಲ್ಲ, ಏನು ಹೇಳಿ ಏನಂತ ಹೇಳ್ತಾನೆ ಅಂದ್ರೆ, ಏನು ಇಲ್ಲ ಸರ್, ಅವನು ಸುಮ್ಮನೆ ಹೇಳ್ತಾ ಇದ್ದಾನೆ, ನಿಮ್ಮನ್ನ ನೋಡ್ಬೇಕಂತ ಈ ತರ ನಾಟಕ ಆಡ್ಕೊಂಡು ಬಂದ ಅಂತಂದು ಆ ತಂದೆ ತಾಯಿಗಳು ಹೇಳಿದ್ರು. ಅವಾಗ ನನಗೆ ಅನಿಸ್ತು, ಪರವಾಗಿಲ್ಲಪ್ಪ, ಮಕ್ಕಳು ನಮ್ಮನ್ನ ನೋಡ್ಲಿಕ್ಕೋಸ್ಕರ ಈ ತರ ಒಂದು ಅಭಿಮಾನದಿಂದ ಬರ್ತಾರಲ್ಲ ಅನ್ನೋ ಒಂದು
ಆ ಖುಷಿ ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಈ ತರದ ಘಟನೆಗಳು ಬೇಕಾದಷ್ಟು ನಡೆದಿದೆ ನನಗೆ. ಇತ್ತೀಚೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಆ ಹುಡುಗ ಬಂದ್ಬಿಟ್ಟು ಅವನ ನಾನು ಮೊದಲಿನಿಂದ ನಾನು ನೋಡಿದ್ದೆ. ಅವನು ಏನೋ ಒಂದು ಗಂಭೀರ ಸ್ವರೂಪದ ಸಮಸ್ಯೆ ಆಗಿತ್ತು ಅವನು ಹುಟ್ಟಿದಾಗ, ಆ ಒಂದು ಚಿಕಿತ್ಸೆ ನೀಡಿದ್ದೆ. ಅದು ನೆನ್ಪಿಟ್ಕೊಂಡ್ಬಿಟ್ಟು ಅವನು ನೆನ್ಪಿಟ್ಕೊಂಡು ಅವನ ಜೊತೆಗಿರ್ತಕ್ಕಂಥ ಅವನ ತಂಗಿಗೆ ಹೇಳ್ತಿದ್ದ, ಈ ನಮ್ಮ ಚಿಕಿತ್ಸೆ ಕೊಟ್ಟಂತ ಡಾಕ್ಟರ್ ಇವರು ಇವ್ರನ್ನ ಚೆನ್ನಾಗಿ ನೋಡ್ಕೊ ಅನ್ನೋ ಒಂದು ಭಾವನೆಯಿಂದ ಹೇಳಿದಾಗ ಮಕ್ಕಳು ನಮ್ಮ ನೆನ್ಪಿಸ್ಕೋತಾರಲ್ಲ, ಒಂದು ಖುಷಿ ನಮಗೆ ಬಹಳ ಇರುತ್ತೆ. ಖಂಡಿತ ಜೀವನದಲ್ಲಿ ಅಂತ ಒಂದು ಸ್ಥಾನ ಯಾರು ಕೊಡೋದಿಲ್ಲ, ಕೆಲವ್ರಿಗೆ ಮಾತ್ರ ಕೊಡ್ತಾರೆ ಮನುಷ್ಯರು. ಸೊ ಈ ತರದ ಘಟನೆಗಳು ಬೇಕಾದಷ್ಟು ನಡೆದಿದೆ. ಅದು ನೀವು ಕೇಳಿದ್ರಿಂದ ಒಂದೆರಡು ಘಟನೆಗಳನ್ನು ನಾನು ಇಲ್ಲಿ ಹೇಳ್ಬೇಕು. ಎರಡು ಮಾತ್ರ ಹೇಳಿದ್ದೀರಿ, ಬಟ್ ಹೇಳಲಾರ್ದಂತ ಕೂಡ ತುಂಬಾನೇ ಇರ್ತವೆ, ಅದಕ್ಕಿಂತ ಆತ್ಮೀಯಾದವು ಕೂಡ ಇರ್ತವೆ. ಅದನ್ನು ನೀವು ಕೆಲವು ಒಂದು ಇದರಿಂದ ಅವತ್ತಿಟ್ಕೊಳ್ಬೇಕಾಗುತ್ತೆ. ಎನಿವೇ, ಬಟ್ ಇಂತಹ ಒಂದು ಘಟನೆಗಳು, ಇಂತಹ ಒಂದು ಪರಿಸರ, ಇಂತಹ ಒಂದು ಇದನ್ನು ನೋಡಿದಾಗ ಖಂಡಿತ ವೈದ್ಯಕೀಯ ವೃತ್ತಿ ತುಂಬಾ ಧನ್ಯ ಅಂತ ಅಂತ ಕೂಡ ಅನ್ಸುತ್ತೆ. ಸರ್, ಕುಲಕರ್ಣಿ ಸರ್, ಹಾಗೆ ನಿಮ್ ಕಡೆ ಬಂದಾಗ ಯಾವ ರೀತಿ ನಿಮ್ಗೆ ಮತ್ತೆ ವೈದ್ಯರಿಗೆ ಒಂದು ಸಂಬಂಧ ಇರುತ್ತೆ, ಯಾವ ರೀತಿ ತಮ್ಮ ಒಂದು ಕನ್ವರ್ಸೇಷನ್ ಮಾಡ್ತಾ ಇರ್ತೀರಾ, ಕಮ್ಯುನಿಕೇಷನ್? ಅಂದ್ರೆ ಡಾಕ್ಟರ್ಸ್ಗೆ ಕಮ್ಯುನಿಕೇಷನ್ ಬಹಳ ಮುಖ್ಯ. ನಾವು ಡಾಕ್ಟರ್ಸ್ ಮಾತಾಡೋದು ಕಡಿಮೆ. ಯಾಕೆ ಮಾತಾಡೋದು ಕಡಿಮೆ? ಅನಾವಶ್ಯಕ ಮಾತಾಡಲ್ಲ ಅಷ್ಟೇ ಅವರು. ಪರ್ಟಿಕ್ಯುಲರ್ ಈಗ ಇವರು ಮಗುವಿನ ಸಂಬಂಧಪಟ್ಟಂತ ತಜ್ಞರು. ಮಗುವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮಗುವಿನ ಜೊತೆ ಸಂವಾದ ಮಾಡಬೇಕಾ? ಸಂವಾದ ಮಾಡೋ ಜೊತೆ ಜೊತೆ ಏನಾಗ್ತದೆ, ನಾವು ಅದಕ್ಕೆ ಕೌನ್ಸಿಲಿಂಗ್ ಅಂತೀವಿ ಅವರಿಗೆ. ಒಮ್ಮೆ ಆಪ್ತ ಸಮಾಲೋಚನೆ ಮಾಡ್ತಾರೆ. ಎಷ್ಟೋ ಸಲ ನಮ್ಮ ವರ್ತನೆಯನ್ನು ಬದಲಾವಣೆ ಮಾಡೋದು ಡಾಕ್ಟರ್ ಸಾಧ್ಯ. ಅದು ಈಗ ನೀವು ಕೆಲವೊಂದು ಅಭ್ಯಾಸ ಹಚ್ಕೊಂಡಿರ್ತಾರೆ, ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು, ಗುಟ್ಕಾ ತಿನ್ನೋರು, ಇವ್ರ ಜೊತೆ ನಾವು ಬೈದ್ರೆ ಜಗಳಾಡಿದ್ರೆ ಹೋಗಲ್ಲ ಅವರು. ಅವ್ರಿಗೆ ಮನಸ್ಸು ಪರಿವರ್ತನೆ ಆಗಬೇಕು. ಅದಕ್ಕೆ ಡಾಕ್ಟರ್ ಆದವರಿಗೆ ಅವರು ತಮ್ಮ ವೃತ್ತಿ ಜೊತೆ, ಅಂದ್ರೆ ತಾವೇನೋ ಒಂದು ಜ್ಞಾನ ಬೆಳೆಸ್ಕೊಂಡಿದ್ದಾರೆ, ಅದ್ರ ಜೊತೆ ಜೊತೆನೆ ಅವ್ರಿಗೆ ಏನಾಗಬೇಕಾಗಿದೆ ಅಂದ್ರೆ ಸಂವಹನ ತಜ್ಞರು ಆಗಬೇಕಾಗಿದೆ. ಇವತ್ತಿನ ಕಾಲಕ್ಕೆ ನಾವು ಒಂದು ಬರೀ ಔಷಧ ಕೊಟ್ಟರೆ ಎಷ್ಟೋ ಸಲ ಕಡಿಮೆ ಆಗಲ್ಲ, ಒಮ್ಮೊಮ್ಮೆ ಚೆನ್ನಾಗಿ ಮಾತಾಡಿದ್ರೆ ಅರ್ಧ ರೋಗ ಕಡಿಮೆ ಆಗುತ್ತೆ. ಸಪೋಸ್ ಈಗ ಹೇಳಿದ್ರೆ ಇವರು ಮಗು ಜೊತೆ ಮಗು ಆಗಬೇಕಾಗುತ್ತೆ. ಹೌದು ಹೌದು, ಆಗಬೇಕು. ಅದೊಂದು ಪ್ರಾಣಿ ಇದ್ದ ಹಾಗೇನೆ. ಈಗ ನೀವು ಹಸುವಿಂದು ಬೇರೆ ಪ್ರಾಣಿಗಳು ಹೆಂಗ ಡಾಕ್ಟರ್ ಅರ್ಥ ಮಾಡ್ಕೋತಾರೆ, ಹಾಗೂ ಮಗು ಹೇಳಕ್ ಬರಲ್ಲ, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮಗುವಿನ ಭಾಷೆನ ಗೊತ್ತಿರಬೇಕು, ಸಂವಹನ ಗೊತ್ತಿರಬೇಕು. ಅಂಡ್ ಎಲ್ಲಕ್ಕಿಂತ ಹೆಚ್ಚಿಗೆ ಲಿಸ್ನಿಂಗ್ ಇಸ್ ಅನ್ ಆರ್ಟ್ ಅಂತೀವಿ. ಕೇಳುವಂತದ್ದು ಒಂದು ಕಲೆ, ಆಲಿಸುವ ಕಲೆ. ಆಲಿಸುವಾಗೇನೆ ಅವ್ರು ಹೇಳುವಾಗೇನೆ ನಾವು ಸರಿಯಾಗಿ ಲೆಕ್ಚರ್ ಕೊಟ್ಟು ಆಲಿಸಿದ್ರೆ ಅವರೆಲ್ಲ ಸಮಸ್ಯೆಗಳು ನಮ್ಗೇನಾಗ್ತವೆ, ಇನ್ಫಿಲ್ಟ್ರೇಷನ್ ಆಗಿ ಅದಕ್ಕೆ ಉತ್ತರಗಳನ್ನ ಕಂಡ್ಕೊಂಡ್ಬಿಡ್ತಾ ಇದ್ದೇವೆ. ಅದಕ್ಕೆ ಡಾಕ್ಟರ್ ಆದವರು ಒಳ್ಳೆ ಮಾತುಗಾರ ಆಗೋದು, ಸಂವಹನ ಮಾಡುವಂತಹದ್ದು, ಸಾಂತ್ವನ ನೀಡುವಂತಹದ್ದು, ಅಂಡ್ ಪೇಷಂಟ್ಗಳಿಗೆ ಸಂಬಂಧಪಟ್ಟವರಿಗೆ ಧೈರ್ಯ ಕೊಡುವಂತ ಮಟ್ಟಕ್ಕೆ ಅವರ ಸಂವಹನ ಕಲೆ ಬರಬೇಕು. ಸೊ ಈ ವೃತ್ತಿಯಲ್ಲಿ ಮಾಡ್ತಾ ಮಾಡ್ತಾ ಈ ಸಂವಹನ ಕಲೆಯನ್ನು ಅವರು ಕರೆ. ಎಂತ ರೋಗಿ ಆದ್ರೂ ಕೂಡ ಒಂದು ಡಾಕ್ಟರ್ ನೋಡಿದ ತಕ್ಷಣ ಎಲ್ಲೋ ಒಂದು ರೀತಿಯ ಧೈರ್ಯ ಬಂದ್ಬಿಡುತ್ತೆ, ಒಂದು ಒಳ್ಳೆ ಮುಗುಳ್ ನಗು, ಒಂದು ಒಳ್ಳೆ ಮಾತು, ಒಂದು ಧೈರ್ಯ. ನಾನು ಇದ್ದೀನಯ್ಯ ನಿನ್ಗೆ. ಅದಕ್ಕೆ ಒಮ್ಮೊಮ್ಮೆ ಏನಾಗುತ್ತೆ ಗೊತ್ತಾ, ಈ ಪ್ರತಿಯೊಬ್ಬರಿಗೂ ಇವತ್ತಿಷ್ಟು ಕಾಲ ಬದಲಾವಣೆ ಆಗಿದೆ. ನಾವು ಇವತ್ತು ನಾವು ಜಾಗತ್ತಿರುವಂತ ಸಣ್ಣ ಹಳ್ಳಿ ಆಗಿದೆ ನಿಜ, ಆದ್ರೆ ಇವತ್ತಿಗೂ ಫ್ಯಾಮಿಲಿ ಡಾಕ್ಟರ್ ಅವಶ್ಯಕತೆ ಇದೆ. ಇವತ್ತಿಗೂ ಫ್ಯಾಮಿಲಿ ಡಾಕ್ಟರ್ ಬೇಕು. ಪ್ರತಿಯೊಂದು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಫ್ಯಾಮಿಲಿ ಡಾಕ್ಟರ್, ಕುಟುಂಬದ ವೈದ್ಯ. ಅವ್ರ ನಂತರ ಏನ್ ಹೇಳ್ಬೋದು, ಇಲ್ಲ ಇದನ್ನ ಇಂಥ ಸ್ಪೆಷಲಿಸ್ಟ್ ಇದ್ದಾರೆ, ಚಿಲ್ಡ್ರನ್ ಕಡೆ ಹೋಗಿ ಹೀಗೆ ಹೇಳ್ಬೋದು. ಅದಕ್ಕೆ ಡಾಕ್ಟರ್ಗಳಿಗೆ ಖಂಡಿತವಾಗಿ ಸಂವಹನದ ಒಂದು ಅದ್ಭುತವಾದಂತ ಕಲೆ ಅವರಿಗೆ ಕರಗತ ಮಾಡಿಕೊಂಡ್ರೆ ವಿಲ್ ಬಿ ಮೋರ್ ಪಾಪ್ಯುಲರ್, ಡೆಫಿನೆಟ್ ಆಗ್ತದೆ. ಓಕೆ ಓಕೆ, ಹಾಗಾದ್ರೆ ನಮ್ಮ ದೇಶದ ಅಥವಾ ಬೇರೆ ದೇಶದ ಒಂದು ಡಾಕ್ಟರ್ಸ್ಗೆ ಏನೇನು ವ್ಯತ್ಯಾಸಗಳು ಇರಬಹುದು? ಅಲ್ಲ, ಬೇರೆ ಡಾಕ್ಟರ್ಸ್ ಬೇರೆ ದೇಶದ ಬಗ್ಗೆ ನನಗೆ ಐಡಿಯಾ ಇಲ್ಲ, ಬೇರೆ ದೇಶದವರು. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಾತನಾಡುವ ಕಲೆಯನ್ನು ಸಾಕಷ್ಟು ಜನ ಒಳ್ಳೆ ಡಾಕ್ಟರ್ಸ್ಗಳಲ್ಲಿ ಕಲೆ ಇದೆ. ಅವರು ಮಾತನಾಡದೆ ಹಿಂಗೆ ಚಿಕಿತ್ಸೆ ಕೊಡುವಂಥದ್ದಲ್ಲ, ಅವ್ರು ಮಾತನಾಡಿ ಧೈರ್ಯ ಕೊಟ್ಟು ಸಾಂತ್ವನ ಮಾಡುವಂತ ನೋಡ್ತೀವಿ. ಕೆಲವೊಂದು ಅವರಿಗೆ ಸೋಷಿಯಲ್ ಆಗಿನೂ ಕೆಲವರು ತುಂಬಾ ಮುಂದುವರೆದವರು ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಪ್ರಸ್ತುತಿನೆಲ್ಲ ಮಹಾರಾಷ್ಟ್ರದಲ್ಲಿ ಒಬ್ಬರು ಖರ್ ಅಂತ, KHR ಖರ್, ಡಾಕ್ಟರ್ ಖರ್ ಅಂತ ಇದ್ದಾರೆ. ಅವರು ಗೈನಕಾಲಜಿಸ್ಟ್ ತಜ್ಞರು, ದೊಡ್ಡ ನರ್ಸಿಂಗ್ ಹೋಮ್ ಇದೆ. ಅವರಲ್ಲಿ ಬಂದವರು ಹೆರಿಗೆಗೆ ಬಂದಿರ್ತಾರೆ, ಬಂದ ಹೆರಿಗೆ ಆದ್ಮೇಲೆ ಅದು ಹೆಣ್ಣಾಯ್ತು ಅಂದ್ರೆ ಗಂಡಿನವರು ಬಂದು ಕರ್ಕೊಂಡು ಬಿಲ್ ಕೊಟ್ಟು ಕರ್ಕೊಂಡು ಹೋಗುದಿಲ್ಲ, ಯಾಕಂದ್ರೆ ಅವ್ರಿಗೆ ಹೆಣ್ಣಾಗಿದೆ ಅಂತ. ಹೆಣ್ಣವರಿಗೆ ಬಡತನ ಇರ್ತದ, ಅವ್ರು ಬಂದು ಅವ್ರ ಕರ್ ಬೇಗ ಹೋಗುದಿಲ್ಲ. ಇವರೆಲ್ಲ ವಿಚಾರ ಮಾಡಿ ಕೊನೆಗೆ ಏನ್ ಮಾಡಿದ್ರು, ಈ ಸೆಕ್ಸ್ ರೇಷಿಯೋ ಕಡಿಮೆ ಆಗ್ತದೆ ಹಿಂಗಾಗಿ. ಸೊ ಪ್ರೋತ್ಸಾಹ ಕೊಡುವ ಹೆಣ್ಣಿಗೆ ಅಂತ ತಿಳ್ಕೊಂಡು, ಹೆಣ್ಣು ಹುಟ್ಟಿದ ಪ್ರೋತ್ಸಾಹ ಕೊಡುವಂತ ಯಾರ್ಯಾರು ಹೆಣ್ಣನ್ನು ಹೆತ್ತಿದಾರೋ, ಹೆಣ್ಣು ಹೆತ್ತವ್ರು ಎಲ್ಲಾನು ಫ್ರೀ ಡೆಲಿವರಿ ಮಾಡಿಬಿಟ್ರು. ಹೆಣ್ಣು ಹುಟ್ಟುತ್ತಲ್ಲ ಇವತ್ತು ಅವ್ಳ ಸಂಭ್ರಮ, ಒಂದು ಹುಟ್ಟಿದ ಹಬ್ಬ ಇದ್ದಂಗ, ಎಲ್ಲ ಕಡೆ ಬಲೂನ್ ಕಟ್ಟಿ, ಪರ್ಪರಿ ಕಟ್ಟಿ, ಬಣ್ಣ ಬಣ್ಣ ಕಾಗದ ಕಟ್ಟಿ. ಇವತ್ತು ಖರ್ ಅವರಲ್ಲಿ ಏನಾಗಿದೆ ಅಂದ್ರೆ ಹೆಣ್ಣು ಮಗು ಹುಟ್ಟಿದೆ ಅಂತ ಎಲ್ಲರಿಗೂ ಸಂತೋಷ ಪಡ್ಬೇಕು, ಬಿಲ್ಲೇ ಬೇಡ. ಸೊ ಈಗ ಮೋರ್ ದನ್ 4,000 ಡೆಲಿವರೀಸ್ ಅವ್ರು ಮಾಡಿದ್ದಾರೆ. ಸೊ ಅವ್ರಿಗೆ ಅವ್ರ ಅಂತವ್ರು 300 ಜನ ಡಾಕ್ಟರ್ಸ್ ಈಗ ಮಾರಾಟದಲ್ಲಿ ಫಾಲೋವರ್ ಮಾಡಿದ್ದಾರೆ. ನೋಡಿ, ಅವ್ರು ಎರಡು ಕೆಲಸ ಮಾಡಿದ್ರು, ಒಂದು ಲೀಡರ್ಶಿಪ್ ಬಂದ್ಬಿಡ್ತಾರೆ ಆಟೋಮೆಟಿಕ್ ಆಗಿ, ಅದ್ರ ಜೊತೆ ಜೊತೆಗೆ
ಹೆಣ್ಣು ಹೆತ್ತು ಹೆರುವಂತಹದ್ದು ಮಹಾಪಾಪ ಅಲ್ಲ ಅಲ್ಲ, ಅದು ಅದು ಗಂಡನಷ್ಟೇ ಸಹಜವಾದದ್ದು, ಎಲ್ಲ ಅದಕ್ಕೆ ಹೆಣ್ಣಿಗೆ ಇರಬೇಕಂತ ರೈಟ್ ಬರಬೇಕು. ಸೊ ಈ ಲಿಂಗ ಪಾತಳಿಯ ಅಸಮತೋಲವನ್ನು ತಪ್ಪಿಸ್ಲಿಕ್ಕೆ ಡಾಕ್ಟರ್ ಕೊಡುಗೆ ಇದು ಖಂಡಿತ. ಸಮಾಜದಲ್ಲಿ ಮನುಷ್ಯ ಅಥವಾ ಆಸ್ಪತ್ರೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತಿಳುವಳಿಕೆಗಳನ್ನು ಹೇಳ್ತಾ ಇರ್ತಾರೆ, ಆದ್ರೂ ಕೂಡ ಕಾರ್ಯ ಮಾಡೋದ್ರಿಂದ ತಿಳುವಳಿಕೆ ಬಾಯಿಲಿ ಹೇಳೋಕ್ಕಿಂತಲೂ ಕಾರ್ಯ ಮಾಡೋದ್ರಿಂದ ಖಂಡಿತ ಒಂದು ಗಮನಾರ್ಹ ವಿಚಾರ. ಖಂಡಿತ ಒಂದು ಅವರನ್ನ ಡಾಕ್ಟರ್ ಖರ್ ಅಂತ ಹೇಳಿ ಸ್ಮರಿಸುವಂತಹ ವಿಚಾರನ್ನ ಖಂಡಿತ ಅದ್ರ ಬಗ್ಗೆ ಹೇಳಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಎಸ್ ಸರ್, ಹೀಗೆ ಈಗ ನಿಮ್ಮ ಕಡೆ ಬಂದಾಗ ನಿಮ್ಮ ಒಂದು ಪ್ರೊಫೆಷನಲ್ ಲೈಫ್ ಈ ತರ ಇರುತ್ತೆ, ನಿಮ್ಮ ಪರ್ಸನಲ್ ಲೈಫ್ ಹೇಗೆ ಕಳಿತೀರಿ ನೀವು ಡಾಕ್ಟರ್ಸ್ ಆಗಿ? ನಾನು ಎಲ್ಲ ವೈದ್ಯರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೇನೆ. ನನಗೆ ನನ್ನ ವೈದ್ಯ ವೃತ್ತಿಯಲ್ಲಿ ಎಷ್ಟು ತೊಡಗಿಸ್ಕೋತೇನೋ ನನ್ನ ಕುಟುಂಬದಲ್ಲೂ ಕೂಡ ಅಷ್ಟೇ ತೊಡಗಿಸ್ಕೋತೇನೆ. ಕುಟುಂಬ ಇಲ್ಲದೆ ನಾವು ವೈದ್ಯರಲ್ಲ, ನಾವು ಏನೇ ಮಾಡಿದ್ರು ಕೂಡ ನಾವು ಕುಟುಂಬಕ್ಕೋಸ್ಕರ. ಸೊ ಹಾಗಾಗಿ ನಮ್ಮ ಒಂದು ಕುಟುಂಬನೇ ನಮಗೆ ಒಂದು ಅಂತಿಮವಾಗಿ ನಮಗೆ ನೋಡ್ಕೊಳ್ಳೋಂಥದ್ದು. ಸೊ ನಾವು ಮನೆಗೆ ಬಂದಾಗ ನನಗೆ ಒಂದು ಮಕ್ಕಳ ಜೊತೆಗೆ ಆಟ ಆಡಿದ್ರೆ ಅಥವಾ ಮಕ್ಕಳ ಜೊತೆಗೆ ಮಾತಾಡಿದ್ರೆ ಅಥವಾ ನಮ್ಮ ಸಂಗಾತಿ ಜೊತೆಗೆ ಒಂದೆರಡು ಒಳ್ಳೆ ಮಾತುಗಳನ್ನ ಆಡಿದ್ರೆ ಆ ಖುಷಿ ಸಿಗುತ್ತೆ. ಜೊತೆನಲ್ಲಿ ನಾನು ನನಗೆ ಬಹಳಷ್ಟು ಹವ್ಯಾಸಗಳಿದೆ, ಹವ್ಯಾಸಗಳನ್ನು ಸುಮಾರು ಹೇಳ್ಬೋದು. ಆದ್ರೆ ನನಗೆ ನಾನೊಬ್ಬ ಬರಹಗಾರ, ನಾನು ಬರವಣಿಗೆಯನ್ನು ಮಾಡ್ತೇನೆ. ಆಮೇಲೆ ಓದೋ ಹುಚ್ಚು ಬಹಳ ಇದೆ, ಬಹಳಷ್ಟು ಓದ್ತೇನೆ ನಾನು. ನಾನು ಬರೇ ಈ ವೈದ್ಯಕೀಯ ಸಂಬಂಧಿಸಿದಂಥ ಪುಸ್ತಕಗಳನ್ನ ಅಷ್ಟೇ ಓದೋದಿಲ್ಲ, ಅದು ಓದಲೇಬೇಕು ಕಡ್ಡಾಯವಾಗಿ. ಅದ್ರ ಜೊತೆಗೆ ಕಥೆಗಳು ಬೇರೆ ಬೇರೆ ಓದುವಂತ ಹುಚ್ಚು ಬಹಳ ಇದೆ. ಅದ್ರ ಜೊತೆಗೆ ನಾನು ಸಮಯ ಸಿಕ್ಕಾಗೆಲ್ಲ ಸಮಯ ಸಿಗೋದು ಕಡಿಮೆ, ಆ ಸಮಯ ಸಿಕ್ಕ ಅವಧಿಯನ್ನ ನಾನು ಬರವಣಿಗೆನಲ್ಲಿ ತೊಡಗಿಸ್ಕೋತೇನೆ. ಅದರಲ್ಲೂ ನನಗೆ ಈ ಮಕ್ಕಳ ಪದ್ಯಗಳನ್ನು ಬರೆಯೋದಂದ್ರೆ ಭಾರಿ ಇಷ್ಟ ನನಗೆ. ಓಕೆ ಓಕೆ. ಕೇವಲ ನೀವು ಡಾಕ್ಟರ್ ಮಾತ್ರ ಅಲ್ಲ, ಉತ್ತಮ ಜ್ಞಾನಿ ಅಂತ ಕೂಡ ಹೇಳ್ತಾರೆ. ಅಂತ ಏನು ಹೇಳ್ತಾ ಇಲ್ಲ, ಇಲ್ಲ ಇಲ್ಲ, ಈ ತರ ಎಲ್ಲ ಆಕ್ಟಿವಿಟೀಸ್ ನೋಡಿದ್ರೆ ಜ್ಞಾನಿ ಅಂತಾನೆ ಕರಿಬಹುದು. ನನ್ನ ಹವ್ಯಾಸ ಪುಟ್ಟ ಪುಟ್ಟ ಪದ್ಯಗಳನ್ನು ಬರೀತೇನೆ. ಓಕೆ ಓಕೆ. ಈಗ ತಾನೇ ಮತ್ತೊಬ್ಬ ಅತಿಥಿ ಗಣ್ಯರು ಕೂಡ ಆಗಮಿಸಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರು ಪ್ರಕಾಶ್ ಪಾಲ್ತೆ, ಪಂಚಕರ್ಮ ತಜ್ಞ ವೈದ್ಯರು, ಪ್ರಾಧ್ಯಾಪಕರು, ಹಾಗೆ ಅಶ್ವಿನಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ಹ್ಯಾಪಿ ಡಾಕ್ಟರ್ಸ್ ಡೇ ತಮಗೆ ಮೊದಲನೇದಾಗಿ. ನಮಸ್ಕಾರ, ಧನ್ಯವಾದಗಳು. ಓಕೆ ಸರ್, ಹಾಗೆ ನೀವು ಕೂಡ ಆಯುರ್ವೇದ ತಜ್ಞರಾಗಿದ್ದೀರಿ, ಈ ಆಯುರ್ವೇದದಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿರ್ಬೇಕು ಸರ್ ಮೊದಲನೇದಾಗಿ? ಸರ್ ನೋಡಿ, ಒಬ್ಬ ಆರೋಗ್ಯವಾಗಿ ಇರಬೇಕು ಮನುಷ್ಯ ಅಂತಂದ್ರೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಸಿದ್ಧಾಂತ ಹೇಳಿರುವುದು ಸಮದೋಷ ಸಮಾಗ್ನಿ ಸಮಧಾತು ಪ್ರಸನ್ನ ಆತ್ಮೇಂದ್ರಿಯ ಮನ ಇತ್ಯಭಿದೆ. ಬರೀ ನಮ್ಮ ಶರೀರ ಅಷ್ಟೇ ಫಿಸಿಕಲಿ ನಾವು ಬಾಡಿ ಮಾಡಿದ್ರೂ ಸಾಕಾಗಲ್ಲ, ಅದರ ಜೊತೆಗೆ ಮಾನಸಿಕವಾಗಿ ಸರಿ ಇರಬೇಕು ಅಂತ ಹೇಳಿ. ಅಂದ್ರೆ ಧಾತು ಅಂದ್ರೆ ಸಮದೋಷ ಸಮಾಗ್ನಿ ಸಮಧಾತು ಪ್ರಸನ್ನ ಆತ್ಮೇಂದ್ರಿಯ ಮನ. ಸೊ ಇವೆಲ್ಲವೂ ಸರಿಯಾಗಿದ್ರೆ, ಸಮತೋಲನವಾಗಿದ್ರೆ ಮಾತ್ರ ಅವನ WHO ಪ್ರಕಾರ ಹೆಲ್ತಿ ಅಂತ ಡೆಫಿನೇಷನ್ ಕೊಡಬಹುದು. ಆದ್ರೆ ಈ ಲೈಫ್ ಸ್ಟೈಲ್ ಅಲ್ಲಿ ಇವತ್ತು ಅದರಲ್ಲಿ ಬರುವಂತ ಒಂದು ಸಂಖ್ಯೆ ಬಹಳ ಕಡಿಮೆ. ಹೆಲ್ತ್ ಅಂದ್ರೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ ಮನುಷ್ಯನಿಗೆ. ತ್ರಿದೋಷಗಳಿರ್ಬೋದು, ವಾತ ಪಿತ್ತ ಕಫ ತ್ರಿದೋಷಗಳಿರ್ಬೋದು, ಸಪ್ತಧಾತುಗಳಿರ್ಬೋದು, ರಸರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಎಲ್ಲ ಸಪ್ತಧಾತು ಇರ್ಬೋದು, ಅಥವಾ ಅಗ್ನಿ ಇರ್ಬೋದು, ತ್ರಿವಿಧ ಅಗ್ನಿ ಇರ್ಬೋದು, ಇವೆಲ್ಲವೂ ಸಮವಾಗಿ ಇದ್ದರೆ. ಸೊ ಈ ಲೈಫ್ ಸ್ಟೈಲ್ ಅಲ್ಲಿ ಕಷ್ಟ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳಬೇಕಾಗದ್ದು ಸಮತೋಲನ ಆಹಾರವನ್ನು ಮಾಡಬೇಕಾಗತ್ತೆ, ಸಮತೋಲನ ವಿಹಾರ. ಸೊ ಇವತ್ತೆಲ್ಲ ವಿರುದ್ಧವಾಗಿ ಆಗ್ತಾ ಇದೆ ನಮ್ಮ ಈ ಮಳೆ ಬರೋದು ಕೂಡ. ಇವತ್ತು ಕಾಲಕ್ಕೆ ಅನುಗುಣವಾಗಿ ನಾವು ಹೋಗ್ಬೇಕು ವಿನ, ಅದನ್ನ ಮೊದಲೇ ಹೇಳಿದ್ದಾರೆ, ಆ ಸೀಸನ್ ಅಲ್ಲಿ ಬರುವಂತ ಕಾಯಿಲೆಗಳು ಕೂಡ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಆದ್ರೆ ಈ ಬೇಸಿಕ್ ಪ್ರಿನ್ಸಿಪಲ್ ಏನಿದೆಯಲ್ಲ, ಸಮದೋಷ ಸಮಾಗ್ನಿ ಸಮಧಾತು, ಇವೆಲ್ಲವೂ ನಾವು ಪ್ರಯತ್ನ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಈ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಕಷ್ಟ, ಆದ್ರೆ ಮೊದಲೇ ಹೇಳ್ಬಿಟ್ಟಿದ್ದಾರೆ ಒಬ್ಬ ಹೆಲ್ದಿ ಆಗಿರ್ಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾರೆ ನಮ್ಮಲ್ಲಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಮೊದಲು ಹೇಳಿದ್ದಾರೆ, ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳು ಬರ್ಬೋದು ಅಂತ ಹೇಳಿ. ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನ. ಅಂದ್ರೆ ಯಾವಾಗ ಆತುರ ರೋಗಿ ಆಗ್ತಾನೋ ಅಲ್ಲಿ ವೈದ್ಯರೇ ಇದ್ದೇ ಇರ್ತಾರೆ. ಒಂದಲ್ಲ ಒಂದು ಸಿಸ್ಟಮ್ ಇದಾವೆ ಇವತ್ತು, ಆಯುರ್ವೇದ ಇರ್ಬೋದು, ಮಾಡರ್ನ್ ಮೆಡಿಸಿನ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಒಂದಲ್ಲ ಒಂದು ಸಿಸ್ಟಮ್ ಇದ್ದೇ ಇರ್ತದೆ ಆತುರದಲ್ಲಿ. ಟೆಕ್ನಾಲಜಿ ಬೆಳೆದಿದೆ ಇವತ್ತು, ಟ್ರಾನ್ಸ್ಪೋರ್ಟ್ ಕಿಡ್ನಿ ಟ್ರಾನ್ಸ್ಪೋರ್ಟ್ ಹಾರ್ಟ್ ಟ್ರಾನ್ಸ್ಪೋರ್ಟ್ ಮಾಡುವಷ್ಟು ಟೆಕ್ನಾಲಜಿ ಬೆಳೆದಿದೆ. ಆದರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಆಯುರ್ವೇದದಲ್ಲಿ ಫಸ್ಟ್ ಹೇಳಿದ್ದಾರೆ, ಕಾಯಿಲೆ ಇಲ್ಲಂದ್ರೂ ಕೂಡ ಮನುಷ್ಯ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣ ಅಂತ ಆತುರಸ್ಯ ವಿಕಾರ. ಅಂದ್ರೆ ಸ್ವಾಸ್ಥ್ಯ ಹೆಲ್ದಿ ಇದ್ದಾನೆ, ಫರ್ದರ್ ಕಾಯಿಲೆ ಬರದ ಹಾಗೆ ನೋಡ್ಕೊಳ್ಳಿಕ್ಕೆ ಡಯಟ್ ಅನ್ನ ಇಂಪಾರ್ಟೆನ್ಸ್ ಹೇಳ್ತಾನೆ ಅಲ್ಲಿ. ಆ ಸೀಸನ್ ಅಲ್ಲಿ ಅಲ್ಲಿ ಪ್ಯೂರಿಫಿಕೇಶನ್ ಗಳನ್ನ ಹೇಳ್ತಾರೆ ನಮ್ಮಲ್ಲಿ. ಈ ಋತುಕ್ಕನುಗುಣವಾಗಿ ಈಗ ವರ್ಷ ಋತು, ಈ ವರ್ಷ ಋತುವಲ್ಲಿ ಯಾವ ಪಂಚಕರ್ಮ ಮಾಡಬಹುದು, ಅಥವಾ ಶರದ್ ಋತುವಲ್ಲಿ ಯಾವ್ದು ಮಾಡ್ಬೇಕು, ವಸಂತ ಋತುವಲ್ಲಿ ಯಾವ್ದು. ಸೊ ಸೀಸನ್ ಅಲ್ಲಿ ಬರುವಂತ ಶರೀರದಲ್ಲಿ ಆಗುವ ಬದಲಾವಣೆಗಳನ್ನ ನಾವು ಸಮತೋಲನವಾಗಿ ಇಟ್ಕೊಂಡ್ರೆ ಹೆಲ್ದಿ ಆಗಿ ಪ್ರಿವೆನ್ಷನ್, ಕಾಯಿಲೆ ಬರೋದಕ್ಕಿಂತ ಮೊದಲೇ ಪ್ರಿವೆನ್ಷನ್ ಆಗಿ ನಾವು ನೋಡ್ಕೋಬಹುದು. ಸೊ ಇವತ್ತು ಮಾಡರ್ನ್ ಸಿಸ್ಟಮ್ ಕೂಡ ಇವತ್ತು ಡಯಟ್ ಅನ್ನು ಅಕ್ಸೆಪ್ಟ್ ಮಾಡ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಆಯುರ್ವೇದದಲ್ಲಿ ಪಥ್ಯ ಕಲ್ಪನಾ ಇಸ್ ವೆರಿ ಇಂಪಾರ್ಟೆಂಟ್. ಪಥ್ಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮನುಷ್ಯ ಅದೇ
ಒಂದು ನಿಧಾನಗಳನ್ನ ಸೇವನೆ ಮಾಡ್ತಾ ಇದ್ದರೆ ಔಷಧಿ ಎಷ್ಟೇ ತಗೊಂಡ್ರು ಅದು ಪುನಃ ರಿಕರೆನ್ಸ್ ಆಗ್ತಾ ಇದೆ. ಸೊ ಪಥ್ಯ ಇಂಪಾರ್ಟೆಂಟ್, ಯಾವುದು ಆಹಾರ ಅಥವಾ ವಿಹಾರ ಆಗ್ತಾ ಇಲ್ಲ ಅವರಿಗೆ ಅದನ್ನು ವ್ಯರ್ಜ್ಯ ಮಾಡಿದರೆ ಸಂಪೂರ್ಣವಾಗಿ ಕಾಯಿಲೆ ಅಲ್ಲಿ ವಾಸಿ ಆಗ್ತದೆ. ಸೊ ಇವತ್ತು ಮಾಡರ್ನ್ ಅಲ್ಲಿ ಕೂಡ ಇವತ್ತು ಡಯಟ್ ಅಲ್ಲಿ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಅದಕ್ಕೆ ಪಥ್ಯಾಕಲ್ಪನ ಅಂತ ಹೇಳ್ತಾರೆ. ನಿಧಾನ ಪರಿವರ್ಜನ ಯಾವುದರಿಂದ ಆಗ್ತಾ ಇದೆ ಅದನ್ನು ಅವಾಯ್ಡ್ ಮಾಡೋದು. ಆಹಾರ ಯಾವುದು ಆಹಾರ ಅವರ ಶರೀರಕ್ಕೆ ಹೊಂದ್ಕೊಳ್ತಾ ಇಲ್ಲ ಅಂದ್ರೆ ಪ್ರಕೃತಿ ಇಂಪಾರ್ಟೆಂಟ್, ಕೋಸ್ಟ್ ಇಂಪಾರ್ಟೆಂಟ್, ಆಯಾ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರವನ್ನು ತಗೊಂಡ್ರೆ ಅದು ಶರೀರ, ಕೆಲವೊಬ್ಬರಿಗೆ ಸೌತೆಕಾಯಿ ತಿಂದ್ರೆ ಸ್ನೀಜಿಂಗ್ ಬರುತ್ತೆ ಸರ್, ನನಗೆ ಬದನೆಕಾಯಿ ತಿಂದ್ರೆ ಕೆರೆಸ್ತತೆ ಅಂತ ಹೇಳ್ತಾರೆ. ಸೊ ಆ ಆಹಾರ ಅವರಿಗೆ ಇಂಡಿಕೇಶನ್ ಕೊಡ್ತಾ ಇದೆ, ಡಾಕ್ಟರ್ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಅದನ್ನು ಅವಾಯ್ಡ್ ಮಾಡಿದ್ರೆ ನಿಧಾನ ಪರಿವರ್ಜನೆ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾವು ಆ ಆಹಾರವನ್ನು ದೂರವಿಟ್ಬಿಟ್ಟು ಯಾವ್ದು ಅವ್ರ ಶರೀರಕ್ಕೆ ಹೋಗುತ್ತೋ ಆಹಾರಗಳನ್ನು ತಗೊಂಡ್ರೆ ಸಮತೋಲನವಾಗಿ ನಾವು ಕಾಯಿಲೆಗಳನ್ನು ಪ್ರಿವೆನ್ಷನ್ ಆಗಿ ನಾವು ಬ್ಯಾಲೆನ್ಸ್ ಮಾಡಬಹುದು ಅಂತ ನಾನು ಈ ಸಮಯದಲ್ಲಿ ಹೇಳಿದೆ. ಥ್ಯಾಂಕ್ ಯು. ಸರ್ ಕುಲಕರ್ಣಿ ಸರ್, ಈಗ ಇತ್ತೀಚಿನ ಬೆಳವಣಿಗೆಗಳು ನೋಡಿದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರ ಮೇಲಾಗುವಂತಹ ಹಲ್ಲೆಗಳ ಬಗ್ಗೆ ಅದಾದ್ಮೇಲೆ ಮುಷ್ಕರ ಕೂಡ ಮಾಡಿದ್ರು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ, ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು ಸರ್? ವೈದ್ಯರು ಮುಷ್ಕರ ಮಾಡುವಂತಹದ್ದು ಬಹಳ ಜನಕ್ಕೆ ತಪ್ಪಂತ ಕಾಣಿಸಬಹುದು, ಇಲ್ಲಂತ ಅದು ತಪ್ಪಂತ ನೋಡಿದಾಗ ಏನಪ್ಪ ಡಾಕ್ಟರ್ಗಳೇ ಸ್ಟ್ರೈಕ್ ಮಾಡಿದ್ರು ಹೇಗೆ ಅಂತ. ಅವ್ರು ತಮ್ಮ ಪ್ರೊಟೆಕ್ಷನ್ಗಾಗಿ ಅಂದ್ರೆ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ಲಿ, ಸರ್ಕಾರ ನಮ್ಗೆ ಪ್ರೊಟೆಕ್ಷನ್ ಕೊಡ್ಲಿ ಅಂತ ಮಾಡಿದ್ದಾರೆ. ಈ ಸ್ಟ್ರೈಕ್ ಆಗುವಂತಹದ್ದು ಬೇರೆ ಬೇರೆ ವಿಷಯದಲ್ಲಿ ಸ್ಟ್ರೈಕ್ ಮಾಡಿರ್ತಾರೆ, ಇಲ್ಲಂತಲ್ಲ. ಯಾರೋ ಒಂದ್ ಕಡೆ ಮಾಡಿದ್ದಕ್ಕೆ ಸ್ಟ್ರೈಕ್ ಮಾಡಿ ಡಾಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು ಖಂಡಿತವಾಗಿ ತಪ್ಪದು, ಆಗ್ಬಾರ್ದು. ಅದಕ್ಕೆ ಡಾಕ್ಟರ್ಸ್ಗಳಿಗೆ ಪ್ರೊಟೆಕ್ಷನ್ ಬೇಕು. ಇತ್ತೀಚಿನ ಹೊಸ ಹೊಸ ಕಾನೂನು ತಂದಿದ್ದಾರೆ, ಕಾನೂನಿನ ಬರ್ತಾ ಇದ್ದಾವೆ, ಕಾನೂನು ಬರ್ತಾ ಇದ್ದವು. ಆ ರೀತಿ ಅದಕ್ಕೆ ಅದು ಸಿದ್ಧ ಆಯ್ತು ಅಂತಂದ್ರೆ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕುವಂತದ್ದಾಗಲಿ ಎಫ್ ಐ ಆರ್ ಮಾಡುವಂತದ್ದೆಲ್ಲ ಕ್ರಮ ತಗೋತಾ ಇದ್ದಾರೆ. ಸೊ ಹೀಗಾಗಿನೇ ಮನೆ ಸ್ಟ್ರೈಕ್ ಅನ್ನು ಹಿಂದೆ ತಕೊಂಡ್ರು. ಸೊ ಸ್ಟ್ರೈಕ್ ಮಾಡುವಂತದ್ದು ಏನಿದಿಲ್ಲ, ಅದೊಂದು ಮೊದಲು ಸಾಂಕೇತಿಕವಾಗಿ ಮಾಡುವಂತದ್ದು, ಕಪ್ಪು ಬಟ್ಟೆ ಕಟ್ಕೊಂಡು ಮಾಡುದು ಅನಿವಾರ್ಯವಾದ್ರೆ ಸ್ಟ್ರೈಕ್ ಮಾಡೋದು ಇರಬಹುದು. ಆ ಸ್ಟ್ರೈಕ್ ಆಗೋ ಮಟ್ಟಕ್ಕೆ ಹೋಗುದೇ ಬೇಡ ನಮಗೆ. ಸೊ ಒಂದು ರೋಗಿಗಳಲ್ಲಿ ಡಾಕ್ಟರ್ಸ್ ಅಲ್ಲಿ ಸಾಮರಸ್ಯವನ್ನ ತರುವಂತ ಪ್ರಯತ್ನ ಬಲ್ಲವರು ಮಾಡ್ತಕ್ಕ. ಓಕೆ ಸರ್, ಓಕೆ ಸರ್. ಹಾಗೆ ನಿಮ್ ಕಡೆ ಬಂದಾಗ ಸರ್, ಈಗ ಏನು ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತಾರೆ. ಈಗ ಕಾಲ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ, ಈ ಒಂದು ಜಂಕ್ ಫುಡ್ ಫಾಸ್ಟ್ ಫುಡ್ ತುಂಬಾ ಜಾಸ್ತಿ ಆಗ್ತದೆ, ಇದರಿಂದ ತಮ್ಮ ಆರೋಗ್ಯ ಕೂಡ ಕೆಡಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಅಭಿಪ್ರಾಯ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಿ, ಯಾವ ರೀತಿ ಫುಡ್ ಅನ್ನ ತಿನ್ಬಹುದು ಮನುಷ್ಯ, ಯಾವ ಈ ತರ ಜಂಕ್ ಫುಡ್ಸ್ ಏನು ಬರ್ಗರ್ ಮತ್ತೆ ಅದು ಇದಂತ ಹೇಳಿ ತಿಂತಾ ಇರ್ತಾರೆ, ಇದರಿಂದ ಆರೋಗ್ಯಕ್ಕೆ ತುಂಬಾ ಪರಿಣಾಮಗಳು ಕೂಡ ಬೀರ್ತಾ ಇರ್ತವೆ, ಇದ್ರ ಬಗ್ಗೆ ಜನರಿಗೆ ಏನು ಅರಿವು ಮೂಡಿಸ್ತೀರಾ? ಹೌದು, ಒಳ್ಳೆ ಪ್ರಶ್ನೆ ಏನು ಕೇಳಿದ್ರೆ. ಈಗ ಹಿಂದಿನ ಕಾಲದಲ್ಲಿ ಅದರಲ್ಲೂ ಕೂಡ ಮಕ್ಕಳಿಗೆ ಮಗು ಸಣ್ಣ ಇದೆ ಅನ್ನೋದೊಂದು ಸಮಸ್ಯೆ ಆಗಿತ್ತು, ಅಪೌಷ್ಟಿಕತೆ ಅನ್ನೋದೊಂದು ಸಮಸ್ಯೆ ಆಗಿತ್ತು. ಆದ್ರೆ ಈಗಿನ ಒಂದು ವಿದ್ಯಮಾನದಲ್ಲಿ ಈ ಬೊಜ್ಜು ಮೈ ಇರೋವಂಥವ್ರು, ಈ ಅಧಿಕ ತೂಕ ಇರುವಂತವ್ರು, ಇದು ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದು ಮಕ್ಕಳಲ್ಲಿ ಅಷ್ಟೇ ಇಲ್ಲ, ಮಕ್ಕಳಲ್ಲಿ ಹೆಚ್ಚಾಗಿದೆ. ಯಾಕೆ ಅಂದ್ರೆ ನೀವು ಹೇಳಿದಾಗ ಈ ಜಂಕ್ ಫುಡ್, ಈ ಕೋಕಾ ಕೋಲಾ ಇಂಥದೆಲ್ಲ ಕುಡಿಯೋದು, ಈ ಇದೆಲ್ಲ ಈ ಐಸ್ ಕ್ರೀಮ್ ತಿನ್ನೋದು, ಹೆಚ್ಚು ಹೆಚ್ಚು ಐಸ್ ಕ್ರೀಮ್ ತಿನ್ನೋದು, ಆಮೇಲೆ ಇದು ಎಲ್ಲದಕ್ಕಿಂತ ಕೂಡ ಪೋಷಕರೇನೆ ಹೆಚ್ಚು ತಿನ್ಲಿ ಹೆಚ್ಚು ತಿನ್ಲಿ ಅನ್ನೋ ಒಂದು ಮನೋಭಾವದಿಂದ ಬೇಡದೆ ಇದ್ರು ತಿನ್ನಿಸ್ತಾ ಇರ್ತಾರೆ. ಇದೆಲ್ಲ ಆಗ್ಬಿಟ್ಟು ಮಕ್ಕಳು ಅಧಿಕ ತೂಕ, ಬೊಜ್ಜುಮೈ ಇಂಥದ್ನೆಲ್ಲ ಪಡಿತಾ ಇದ್ದಾರೆ. ಆಮೇಲೆ ವಯಸ್ಕರಲ್ಲೂ ಕೂಡ ಈ ಹವ್ಯಾಸಗಳು, ದುರಭ್ಯಾಸಗಳು, ಈ ದುರಭ್ಯಾಸಗಳಿಂದ ಆಮೇಲೆ ತಿನ್ನುವ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಒಂದು ಶಿಸ್ತನ್ನು ಅಳವಡಿಸಿಕೊಳ್ಳದೆ ಇರೋದ್ರಿಂದ ಈ ಬೊಜ್ಜುಮೈ ಮತ್ತೆ ಅಧಿಕ ತೂಕ ಈ ತರ ಸಮಸ್ಯೆಗಳು ಬರ್ತಾ ಇದೆ. ಆಮೇಲೆ ಹೆಚ್ಚಾಗಿ ಈಗಿನ ಕಾಯಿಲೆಗಳೇನು ಬರ್ತಾ ಇದೆ ಎಲ್ಲ ಈ ಅಧಿಕ ತೂಕಕ್ಕೆ ಸಂಬಂಧಿಸಿದಂಥವು, ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದಂಥವು. ಈಗ ಅಧಿಕ ರಕ್ತದೊತ್ತಡ ಇರ್ಬೋದು, ಈ ಮಧುಮೇಹ ಇರ್ಬೋದು. ಈ ಮಧುಮೇಹ ಕೇವಲ ಬಹಳಷ್ಟು ಜನರಿಗೆ ತಪ್ಪು ತಿಳುವಳಿಕೆ ಇದೆ, ಇದು ಆವಾಗಿನ ಕಾಲದಲ್ಲಿ ಇತ್ತು, ಈ 40 ವರ್ಷ ಆದ್ಮೇಲೆ ಬರುವಂತ ಕಾಯಿಲೆ. ಈಗ ಹಾಗಿಲ್ಲ, ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಮಧುಮೇಹ. ಚಿಕ್ಕ ಚಿಕ್ಕ ಮಕ್ಕಳು 10 ವರ್ಷ 12 ವರ್ಷ ನಾವು ನೋಡ್ತಾ ಇದೀವಿ. ಅದರಲ್ಲಿ ಮಕ್ಕಳಲ್ಲಿ ಮಧುಮೇಹದಲ್ಲಿ ಎರಡು ತರ ಇರುತ್ತೆ. ಒಂದು ಜನಿಸಿದಾಗಿನಲ್ಲೇ ಬರುವಂತದ್ದು, ಅಜನ್ಮವಾಗಿ ಬರುವಂತ ಒಂದು ಮಧುಮೇಹ ಬೇರೆ, ಅನುವಂಶೀಯತೆಯಿಂದ ಬರುವಂತದ್ದು, ಜೀನ್ಸ್ ಮುಖಾಂತರ ಬರುವಂತದ್ದು, ಅದು ಬೇರೆ. ಇದು ಏನಂದ್ರೆ ಇದು ನಾವು ಆಹ್ವಾನಿಸ್ಕೊಳ್ತಕ್ಕಂಥ ಮಧುಮೇಹ. ಈ ಆಹ್ವಾನಿಸ್ಕೊಳ್ಳಿಕ್ಕೆ ನಮ್ಮ ಜೀವನ ಶೈಲಿನೇ ಕಾರಣ. ಈ ಮಕ್ಕಳಲ್ಲಿ ಏನು ಅಧಿಕ ತೂಕ, ನಾನು ಬಹಳಷ್ಟು ಪೋಷಕರಿಗೆ ಹೇಳ್ತೀನಿ, ಮಗು ಚಿಕ್ಕದಾಗಿದೆ, ಸಣ್ಣದಾಗಿದೆ ಅಂತ ಅಂದ್ರೆ ಆರೋಗ್ಯವಾಗಿದೆ ಅಂತ ಅಂದ್ಕೊಳ್ಳಿ, ದಪ್ಪ ಮಾಡ್ಲಿ ಪ್ರಯತ್ನ ಮಾಡಬೇಡಿ. ದಪ್ಪ ಮಾಡಿದಷ್ಟು ಕೂಡ ಕಾಯಿಲೆಗಳನ್ನು ಆಹ್ವಾನಿಸ್ಕೊಂಡಂಗೆ, ಇದು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ. ನಾವು ಹೆಚ್ಚು ಹೆಚ್ಚು ತೂಕ ಬಂದಷ್ಟು ಕೂಡ ಆ ಕಾಯಿಲೆಗಳು ಬರ್ತಾ ಇರ್ತದೆ.
ಮೆಡಿಸಿನ್ಸ್ ಎಲ್ಲ ಏನ್ ಪ್ರಯೋಜನಕ್ಕೆ ಬರೋದಿಲ್ಲ, ಮೆಡಿಸಿನ್ಸ್ ಯಾವ್ದಕ್ಕೆ ತಗೋಬೇಕಾಗುತ್ತೆ, ಅದರಿಂದ ಬರ್ತಕ್ಕಂಥ ದುಷ್ಪರಿಣಾಮಗಳೇನಿದೆಯಲ್ಲ, ಅಧಿಕ ರಕ್ತದ ಒತ್ತಡ ಇರ್ಬೋದು, ಈ ಮಧುಮೇಹ ಇರ್ಬೋದು, ಇವೆರಡೂ ಬಂತು ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು, ಮೂತ್ರಪಿಂಡ ಸಮಸ್ಯೆಗಳು, ನರರೋಗದ ಸಮಸ್ಯೆಗಳು, ಇವನ್ನೆಲ್ಲ ಆಹ್ವಾನಿಸ್ಕೊಂಡಂಗಾಗುತ್ತೆ. ನಾವು ಮೊಟ್ಟ ಮೊದಲನೇದಾಗಿ ಅಧಿಕ ತೂಕವನ್ನ, ಈ ಬೊಜ್ಜು ಶರೀರವನ್ನ ಪಡೆದುಕೊಳ್ಳದೇ ಇದ್ರೆ ಈ ಎಲ್ಲ ಕಾಯಿಲೆಗಳನ್ನ ನಾವು ಸ್ವತಃ ನಿರ್ವಹಿಸ್ಕೊಳ್ಬಹುದು. ಇದಕ್ಕೆ ಬೇಕಾಗಿದ್ದೇನಪ್ಪ ಅಂದ್ರೆ ನಮ್ಮ ಒಂದು ದೃಢ ಸಂಕಲ್ಪ, ಆಮೇಲೆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದು. ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕಂದ್ರೆ ನಾವು ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಆ ಶಿಸ್ತಿಗೇನು ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ, ಆಮೇಲೆ ನಿಯಮಿತವಾದ ವ್ಯಾಯಾಮ, ಇದಿಷ್ಟೇ ಬೇಕಾಗಿರೋದು ಮನುಷ್ಯನಿಗೆ. ಅದು ವ್ಯಾಯಾಮ ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ, ಯೋಗ ಆಗಲಿ, ಎಲ್ಲದಕ್ಕಿಂತ ಉತ್ತಮವಾದ ವ್ಯಾಯಾಮ ಅಂತ ಅಂದ್ರೆ ನಡಿಗೆ. ನೀವು ಒಂದು ವೇಗದ ಗತಿಯಲ್ಲಿ ನಡೀತಾ ಇರ್ತೀರಲ್ಲ, ಆ ನಡಿಗೆಯಿಂದ ಬೇಕಾದಷ್ಟು ಆರೋಗ್ಯದ ಒಂದು ಉತ್ತಮ ಪರಿಣಾಮಗಳಿದೆ. ಹಾಗಾಗಿ ಈ ನಡಿಗೆಯನ್ನ ಅಳವಡಿಸ್ಕೊಂಡ್ ಬಿಟ್ರೆ, ಆ ನಡಿಗೆ ಒಂದೇ ಅಂತಲ್ಲ, ನಿಮಗೆ ಅನುಕೂಲವಾಗಿದ್ದಂತ ಯಾವುದೇ ಒಂದು ವ್ಯಾಯಾಮವನ್ನು ಮಾಡಬಹುದು. ಆದ್ರೆ ಎಲ್ರಿಗೂ ಒಂದು ಸರಿ ಹೊಂದುವಂತ ವ್ಯಾಯಾಮ, ಅದು ಮಕ್ಕಳಾಗಿರ್ಬೋದು, ಮುದುಕರಾಗಿರ್ಬೋದು, ತಮ್ಮ ಒಂದು ದೇಹ ಹೇಗೆ ಹೇಳುತ್ತೋ ಆ ರೀತಿಯಲ್ಲಿ ನಾವು ನಡಿಗೆಯನ್ನು ಮಾಡಬಹುದು. ಈ ನಡಿಗೆಯಿಂದ ನೀವು ಏನೆಲ್ಲ ಬೊಜ್ಜುಮೈಯನ್ನ ನೀವು ನಿವಾರಣೆ ಮಾಡ್ಕೋಬಹುದು. ಆ ಬೊಜ್ಜುಮೈಯಿಂದ ಬರ್ತಕ್ಕಂಥ ನೀವು ಅಧಿಕ ರಕ್ತದೊತ್ತಡ ಮತ್ತೆ ನಿಮ್ಮ ಮಧುಮೇಹವನ್ನ ನಾವು ನಿಯಂತ್ರಿಸ್ಕೊಳ್ಬಹುದು. ಇವೆರಡನ್ನ ನಿಯಂತ್ರಿಸ್ಕೊಂಡ್ರೆ ಅದರಿಂದ ಬರ್ತಕ್ಕಂಥ ಬೇರೆ ಬೇರೆ ದುಷ್ಪರಿಣಾಮಗಳು, ಹೃದಯ ಬೇನೆ ಆಗಿರ್ಬೋದು ಅಥವಾ ನಿಮ್ಮ ನರರೋಗದ ದೌರ್ಬಲ್ಯವಾಗಿರ್ಬೋದು, ಮೂತ್ರಪಿಂಡ ವೈಫಲ್ಯ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ನಿಯಂತ್ರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆದಷ್ಟು ಈ ನೀವೇನು ಹೇಳಿರಲಿ ಜಂಕ್ ಫುಡ್ ಅದು ಯಾವುದು ಈ ಪಿಜ್ಜಾ ಬರ್ಗರು, ಈ ಮಕ್ಕಳು ಬಹಳ ಇಷ್ಟಪಡ್ತಾರೆ, ಅದು ನೋಡ್ಲಿಕ್ಕೆ ರುಚಿ ಏನೋ ಅನ್ಸುತ್ತೆ, ಆದ್ರೆ ಅದು ಆರೋಗ್ಯಪೂರ್ಣವಾದಲ್ಲ. ಆರೋಗ್ಯಪೂರ್ಣವಾದ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಅದೇ ಅದೆಲ್ಲ ಈ ಆರೋಗ್ಯಪೂರ್ಣವಾದ ಆಹಾರ ಅಂತ ಅಂದ್ರೆ ಸಮತೋಲನ ಆಹಾರ. ಸಮತೋಲನ ಆಹಾರದಲ್ಲಿ ಎಲ್ಲವೂ ಇರಬೇಕು, ಪಿಷ್ಟ ಪದಾರ್ಥ ಇರಬೇಕು, ಸಸಾರಜನಕ ಪದಾರ್ಥ ಇರಬೇಕು, ಮೇಧಸ್ಸು ಇರಬೇಕು, ಅದ್ರ ಜೊತೆಗೆ ನಾವು ವಿಟಮಿನ್ಸ್ ಖನಿಜ ಪದಾರ್ಥಗಳು ಎಲ್ಲವೂ ಇದ್ರೆ ಅದನ್ನ ಸಮತೋಲನ ಆಹಾರ ಅಂತ ಹೇಳ್ತೀವಿ. ಹೆಚ್ಚಿನ ಗಮನ ವಹಿಸಬೇಕು, ಆಮೇಲೆ ಹೆಚ್ಚು ಹೆಚ್ಚು ಮಕ್ಕಳಿಗೆ ತರಕಾರಿಗಳನ್ನು ತಿನ್ನಲಿಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಆ ತರಕಾರಿ ಹಸಿರು ಸೊಪ್ಪು ತರಕಾರಿ, ಇದೇನು ನೀವು ಶ್ರೀಮಂತರೇ ಆಗಿರ್ಬೇಕಿಲ್ಲ, ಅದು ನೀವು ಗ್ರಾಮಾಂತರ ಪ್ರದೇಶಗಳಲ್ಲೂ ಸಿಗ್ತದೆ ಬೆಳೆದಿರ್ತಕ್ಕಂಥ ಸೊಪ್ಪು. ಈ ಯಾವುದು ನಿಮ್ಮ ಅರವೆ ಸೊಪ್ಪಾಗಿರ್ಬೋದು ಅಥವಾ ದಂಟಿನ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ನುಗ್ಗೆ ಸೊಪ್ಪಿನಷ್ಟು ಒಳ್ಳೆ ಸೊಪ್ಪು ಯಾವುದು ಇಲ್ಲ. ಆ ಕಣ್ಣಿನ ಆರೈಕೆಗೆ, ಕಣ್ಣಿನ ಒಂದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ತುಂಬಾ ಅತ್ಯುತ್ತಮವಾದ ಒಂದು ಪದಾರ್ಥ. ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಏನ್ ಸಿಗುತ್ತೆ ಇಂತಹ ಆಹಾರಗಳನ್ನ, ತರಕಾರಿಗಳನ್ನ ಹೆಚ್ಚು ಹೆಚ್ಚು ತಿನ್ನಿಸ್ಲಿಕ್ಕೆ ಅಭ್ಯಾಸ ಮಾಡಿಸೋದ್ರಿಂದ ಇದರಲ್ಲಿ ಫೈಬರ್ ಅಂತ ಸಿಗುತ್ತೆ, ನಾರಿನಂಶ. ಈ ನಾರಿನಂಶ ಇದ್ದಾಗ ಇದರಿಂದ ಬಹಳಷ್ಟು ಒಂದು ಉಪಯೋಗಗಳಿದೆ. ಅದರಲ್ಲಿ ಒಂದು ಈ ಬೊಜ್ಜುಮೈನ್ ತಡೆಗಟ್ಟುವಂಥದ್ದು, ಮಲಬದ್ಧತೆಯ ನಿವಾರಣೆ ಮಾಡುವಂಥದ್ದು, ಈ ತರ ಉಪಯೋಗಗಳಿರೋದ್ರಿಂದ ಈ ನಾರಿನಂಶ ಎಲ್ಲೆಲ್ಲಿರುತ್ತೆ ಅಂತ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೆಚ್ಚು ಹೆಚ್ಚು ನಾವು ಕ್ರಮಗಳನ್ನು ದೈಹಿಕವಾಗಿ ಮಕ್ಕಳು ಕೂಡ ಅಭಿವೃದ್ಧಿ ಹೊಂದ್ತಾರೆ, ಫ್ಯೂಚರ್ ಅಲ್ಲಿ ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಮುಖ್ಯ ಒಂದು ವಿಷಯವನ್ನು ಹೇಳ್ತೀನಿ ನಾನು, ಎಲ್ಲಾ ಮಕ್ಕಳಿಗೂ ತಪ್ಪದೇನೆ ಕಡೆ ಪಕ್ಷ 2 ವರ್ಷಗಳ ತನಕ ಎದೆ ಹಾಲನ್ನ ಕೊಡಿಸ್ಬೇಕು. ಎದೆ ಹಾಲು ಕೊಡಿಸೋದ್ರಿಂದ ಬರೀ ಆರೋಗ್ಯ ಸಮಸ್ಯೆ ಅಷ್ಟೇ ಅಲ್ಲ, ಅದರಿಂದ ಬಹಳಷ್ಟು ಉಪಯುಕ್ತತೆಗಳಿದೆ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೀನಿ, ಬಹಳಷ್ಟು ತಾಯಂದ್ರ ನಂತರ ಬರ್ತಾರೆ, ನಾನಾಗ್ಲೇ 1 ವರ್ಷ ಆಯ್ತು ನಿಲ್ಲಿಸ್ಬಿಟ್ಟಿದ್ದೀನಿ, ಈಗಾಗಲೇ 1.5 ವರ್ಷ ಆಯ್ತು ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಹೇಳ್ತೀನಿ ಎಲ್ಲಾ ಮಕ್ಕಳಿಗೂ ತಪ್ಪದೇನೆ 2 ವರ್ಷ ಹಾಲು ಕೊಡಿಸಿ. ಯಾಕೆಂದ್ರೆ ನಿಮ್ ಮಗು ಬುದ್ಧಿವಂತ ಮಗು ಆಗ್ಬೇಕು, ನಿಮ್ಮ ಮಗು ಒಂದು ಜಾಣ ಮಗು ಆಗ್ಬೇಕಂದ್ರೆ 2 ವರ್ಷ ಕೊಡಿಸ್ಬೇಕು. ಯಾಕಂದ್ರೆ ಎದೆ ಹಾಲಿನಲ್ಲಿ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಪರಿಪೂರ್ಣವಾದಂತ ಎಲ್ಲ ಅಂಶಗಳಿದೆ. ಮಕ್ಕಳ ಮೆದುಳಿನ ಬೆಳವಣಿಗೆ ಆಗೋದು 2 ವರ್ಷ ತನಕ. ಆ 2 ವರ್ಷಗಳಲ್ಲಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಬೇಕೇ ಬೇಕು. ಆ ಪೋಷಕಾಂಶಗಳು ಸಿಗೋದು ಎದೆ ಹಾಲಿನಲ್ಲೇ. ಹಾಗಾಗಿ ಎಲ್ಲಾ ತಾಯಂದ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂದ್ರೆ, ತಪ್ಪದೇನೆ 2 ವರ್ಷಗಳ ತನಕ ಕಡೆ ಪಕ್ಷ ನೀವು ಎದೆ ಹಾಲಿನ ಕೊಡಿಸ್ಬೇಕು. ಅದರ ಜೊತೆಗೆ ಪೂರಕ ಆಹಾರವನ್ನ 6 ತಿಂಗಳು ತುಂಬಿದ ನಂತರ, ಅದುವರೆಗೂ ನೀವು ಬರೀ ಎದೆ ಹಾಲನ್ನಷ್ಟೇ ಕೊಡಿಸಿ, 6 ತಿಂಗಳು ತುಂಬಿದ ನಂತರ ಮನೆಯಲ್ಲಿ ಸಿಗುವಂತ ಯಾವುದು ಪೂರಕ ಆಹಾರ ಇರುತ್ತೆ ಆ ಪೂರಕ ಆಹಾರವನ್ನ ಕೊಡಿ. ಅದ್ರ ಜೊತೆಗೆ ನೀವು ಹೇಳದಾಗೆ ಜಂಕ್ ಫುಡ್ಸ್ ಇಂತದನ್ನೆಲ್ಲ ಕೊಡಬೇಡಿ. ಬಲವಂತವಾಗಿ ಮಗುವಿಗೆ ಆಹಾರ ತಿನ್ಸ್ಲಿಕ್ಕೆ ಹೋಗ್ಬೇಡಿ. ಅದು ಅಜ್ಜಿ ಅಂದ್ರಿಗೆ ಅದು ಬಹಳ ಮುದ್ದಿರುತ್ತೆ, ತಿನ್ಸ್ಬೇಕು ತಿನ್ಸ್ಬೇಕು ಅಂತ. ಅದು ನಮ್ಮ ಆರೋಗ್ಯವನ್ನ, ಮಕ್ಕಳ ಆರೋಗ್ಯವನ್ನ ನಾವೇ ಹಾಳು ಮಾಡ್ತೀವಿ, ಅದನ್ನ ಮಾಡಬೇಡಿ. ಆಮೇಲೆ ಆದಷ್ಟು ಕೂಡ
ಮಗುವಿನ ದೈಹಿಕ ಚಟುವಟಿಕೆ ಅಂತ ಗಮನ ಕೊಡಿ. ಅದು ಮನೆಯಲ್ಲಷ್ಟೇ ಅಲ್ಲ, ಶಾಲೆಯ ಪರಿಸರದಲ್ಲೂ ಇದನ್ನು ಮಾಡಬೇಕು. ಶಾಲೆಯಲ್ಲೂ ಕೂಡ ಕ್ರೀಡೆಗೆ ಮತ್ತೆ ವ್ಯಾಯಾಮಕ್ಕೆ ಯೋಗಕ್ಕೆ ಹೆಚ್ಚು ಹೆಚ್ಚು ಮಹತ್ವ ಕೊಡಬೇಕು. ಇದು ಶಿಕ್ಷಕರು ಕೂಡ ಹೇಳಬೇಕು. ಈ ಒಂದು ಆಹಾರವನ್ನ ಮತ್ತೆ ನಮ್ಮ ವ್ಯಾಯಾಮವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ನಮ್ಮ ಸಾಕಷ್ಟು ಕಾಯಿಲೆಗಳನ್ನು ನಾವೇ ನಿವಾರಿಸ್ಕೊಳ್ಬಹುದು, ಪರಿಹಾರವನ್ನು ಕಂಡುಕೊಳ್ಬಹುದು, ನಾವು ಆರೋಗ್ಯವಂತರಾಗಿರ್ಬೋದು. ಓಕೆ ಸರ್, ಖಂಡಿತ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ದೀರಾ. ಹಾಗೆ ಪಾಲ್ತೆ ಸರ್, ನಿಮ್ಮ ಕಡೆ ಬಂದಾಗ ನಮ್ಮ ಒಂದು ಪ್ರಗತಿ ಟಿವಿ ಚಾನೆಲ್ ಪ್ರತಿಯೊಂದು ವಾರ ಕೂಡ ಬಂದು ನೀವು ಕೊಡ್ತಾ ಇರ್ತೀರಿ ಉತ್ತಮವಾದಂಥ ಸಲಹೆಗಳನ್ನು. ಏನು ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಪಂಚಕರ್ಮದ ಬಗ್ಗೆ ಇದರ ಮಹತ್ವ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಖಂಡಿತವಾಗಿ ನೋಡಿ, ನಮ್ಮ ವೈದ್ಯರು ಗುರುಗಳು ಅಂತ ನಾವು ಹೇಳ್ತಕ್ಕಂಥ ಆಚಾರ್ಯ ಚರಕರು, ಸುಶ್ರುತ ಅವರ ಬಗ್ಗೆ ಹೇಳಬೇಕಂದ್ರೆ ಫಾದರ್ ಆಫ್ ಸರ್ಜನ್ ಅಂತ ನಾವು ಹೇಳ್ತೀವಿ. ಅಂದರೆ ಮಾಡರ್ನ್ ಸಿಸ್ಟಮ್ ಕೂಡ ಸರ್ಜರಿಯನ್ನು ತೋರಿಸ್ಕೊಟ್ಟಿದ್ರೆ ಆಯುರ್ವೇದ ವೈದ್ಯರಾದ. ಸೊ ಇವತ್ತು ವೈದ್ಯರ ದಿನಾಚರಣೆ ದಿನ ನಾನು ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ. ಆಚಾರ್ಯ ಸುಶ್ರುತ ಅವರು ಈ ಜಗತ್ತೇ ಅವರ ಬಗ್ಗೆ ಒಂದು ಬಹಳವಾದ ಒಂದು ಮೆಚ್ಚುಗೆ. ಯಾಕಂತಂದ್ರೆ ಆಯುರ್ವೇದ ವೈದ್ಯರಾದ ಸುಶ್ರುತಾಚಾರ್ಯರು ಬರೆದಿರುವಂತಹ ಗ್ರಂಥ ಸುಶ್ರುತ ಸಂಹಿತೆಯಲ್ಲಿ ಎಲ್ಲಾ ತರದ ಶಸ್ತ್ರಚಿಕಿತ್ಸೆಯನ್ನು ಮೊದಲೇ ಬರೆದಿದ್ದಾರೆ. ಸೊ ಆ ಒಂದು ಶಾಸ್ತ್ರದಲ್ಲಿ ನಾವು ಓದಿರ್ತಕ್ಕಂತ ಒಂದು ಪಠ್ಯಕ್ರಮದಲ್ಲಿ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಪಂಚಕರ್ಮದ ಬಗ್ಗೆ ಸುಶ್ರುತಾಚಾರ್ಯವರಾಗಿರ್ಬೋದು, ಚರಕಾಚಾರ್ಯವರಾಗಿರ್ಬೋದು, ವಾಗ್ಭಟಾಚಾರ್ಯರಾಗಿರ್ಬೋದು, ಸೊ ಎಲ್ಲ ಮೂರು ಗ್ರಂಥ ಬೃಹತ್ತರೇ ಗ್ರಂಥಗಳಲ್ಲಿ ಇನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಲೇಟರ್ ಆಥರ್ಸ್ ಬರೆದಿದ್ದಾರೆ. ಸೊ ಆಯುರ್ವೇದದ ಮತ್ತು ಪಂಚಕರ್ಮದ ಬಗ್ಗೆ ಅಭೂತವಾದ ಒಂದು ಮಾಹಿತಿಗಳನ್ನು ಕೊಡ್ತಾರೆ. ಇವತ್ತು ವೆಸ್ಟರ್ನ್ ಕಲ್ಚರು, ಜರ್ಮನ್ ಅಂತ ಡೆವಲಪ್ಡ್ ಕಂಟ್ರೀಸು ಇವತ್ತು ಆಯುರ್ವೇದದ ಚಿಕಿತ್ಸಾ ಪದ್ಧತಿಯನ್ನು ಅವರು ಅವಲಂಬನೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಡೆವಲಪ್ ಆಗಿರುವಂತ ಕಂಟ್ರಿಯಲ್ಲಿ ಅವರಲ್ಲಿ ಎಲ್ಲಾ ಟೆಕ್ನಾಲಜಿ ಇದೆ. ಆದರೂ ಕೂಡ ಅಲ್ಲಿ ಮನೆಯಲ್ಲಿ 3 ಜನ ಇದ್ರೆ 4 ಜನ ಇದ್ರೆ ಇಬ್ಬರಲ್ಲಿ ಆಲ್ರೆಡಿ ಕ್ಯಾನ್ಸರ್ ಆಗ್ತಾ ಇದೆ. ಸೊ ಆ ಒಂದು ಪ್ರಿವೆನ್ಷನ್ಗೋಸ್ಕರ ಇವತ್ತು ಆಯುರ್ವೇದ ಸಿದ್ಧಾಂತಗಳನ್ನು ಅವರು ಲೈಫ್ ಸ್ಟೈಲ್ ಅನ್ನು ಅವಲಂಬನೆ ಮಾಡಲಿಕ್ಕೆ ಇವತ್ತು ತುಮಕೂರಲ್ಲಿ ಕೂಡ ಒಂದು ಆಯುರ್ವೇದದ ಒಂದು ಪದ್ಧತಿಯನ್ನು ಒಂದು ಲೈಫ್ ಸ್ಟೈಲ್ಗೆ, ಅಲ್ಲಿ ಟ್ರೀಟ್ಮೆಂಟ್ ಯಾವುದಿಲ್ಲ, ಕಾಯಿಲೆ ಇಲ್ಲ, ಹೆಲ್ದಿಗೋಸ್ಕರ ಇಲ್ಲಿ 3-4 ತಿಂಗಳು ಇಲ್ಲಿ ಬಂದು ನಮ್ಮ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡ್ಲಿಕ್ಕೆ ಜರ್ಮನ್ ಯುರೋಪ್ ಅಂತ ಕಂಟ್ರಿಯಿಂದ ಬರ್ತಾ ಇದ್ದಾರೆ ಇಲ್ಲಿ. ಸೊ ಆಯುರ್ವೇದ ಅನ್ನೋದು ಪದ್ಧತಿ ದಿನಚರ್ಯಲಿಂದ ಸ್ಟಾರ್ಟ್ ಆಗೋದು, ಬೆಳಗಿನ ಜಾವದಿಂದ ಹಿಡಿದು ಬ್ರಾಹ್ಮಿ ಮುಹೂರ್ತದಿಂದ ಶುರುವಾದ್ರೆ ದಿನಚರ್ಯ, ಅದಾದ್ಮೇಲೆ ನಾವು ಋತುಚರ್ಯ ಅಂತ ಹೇಳ್ತೀವಿ. ಪ್ರತಿನಿತ್ಯ ಮಾಡುವಂತ ಒಂದು ಆಹಾರ ವಿಹಾರದ ಕ್ರಮಗಳನ್ನು ಸಮತೋಲನವಾಗಿ ಇಟ್ಕೋಬಹುದು. ಸೊ ಆಹಾರದ ಬಗ್ಗೆ ಸರ್ ಹೇಳಿದ್ರು, ಪೋಷಕಾಂಶದ ಬಗ್ಗೆ ಹೇಳಿದ್ರು, ನಾರಿನಾಂಶದ ಪದಾರ್ಥಗಳ ಬಗ್ಗೆ ಹೇಳಿದ್ರು. ಆದ್ರೆ ನಾನು ಇಲ್ಲಿ ಆಯುರ್ವೇದದಲ್ಲಿ ಹೇಳ್ಬೇಕು ಅಂತಂದ್ರೆ ಷಡ್ರಸಯುಕ್ತ ಆಹಾರ ಅಂತ ಹೇಳ್ತೀವಿ ನಾವು. ಮಧುರಾಮ್ಲ ಲವಣ ಕಟು ತಿಕ್ತ ಕಷಾಯ ರಸಗಳು, ಈ 6 ರಸಗಳನ್ನ ನಾವು ಸೇವನೆ ಮಾಡಬೇಕು. ಕೆಲವೊಬ್ರು ಏನಾಗ್ತಾರೆ, ಈಗ ನನಗೆ ಸ್ವೀಟ್ ಇಷ್ಟ, ನಾನು ಸ್ವೀಟ್ ಅಷ್ಟೇ ತಿನ್ಕೊಂತ ಹೋಗ್ತೀನಿ, ಉಳಿದ ರಸಗಳು ಆಹಾರಗಳನ್ನ ನಾವು ಅವಾಯ್ಡ್ ಮಾಡ್ತೀನಿ, ಅವಾಗ ದೋಷಗಳಲ್ಲಿ ವೃದ್ಧಿ ಕ್ಷಯಗಳಾಗ್ತದೆ, ವಾತ ಪ್ರಕೋಪ ಆಗ್ತದೆ. ನಾವು ಈಗ ಸ್ವೀಟ್ ತಿಂದ್ರೆ ಕಫ ಪ್ರಕೋಪ ಆಗ್ತದೆ, ಸ್ವೀಟ್ ತಿನ್ನಲಿಲ್ಲ ಅಂದ್ರೆ ವಾತ ಪ್ರಕೋಪ ಆಗ್ತದೆ. ಸೊ ಹಾಗಾಗಿ ದೋಷಗಳು ಇಂಬ್ಯಾಲೆನ್ಸ್ ಆದಾಗ, ಅಥವಾ ಉಪ್ಪಿನಂಶ ಜಾಸ್ತಿ ತಿಂದ್ರೆ ಪಿತ್ತ ಪ್ರಕೋಪ ಆಗ್ತದೆ, ಅಥವಾ ಇದು ಮಸಾಲ ಪದಾರ್ಥಗಳು ತಿಂದ್ರೆ ಪಿತ್ತ ಪ್ರಕೋಪ ಆಗ್ತದೆ, ಮೊಸರು ಅಥವಾ ಈ ತರ ಒಂದು ಎಣ್ಣೆ ಪದಾರ್ಥಗಳು ತಿಂದ್ರೆ ಕಫ ಪ್ರಕೋಪ ಆಗ್ತದೆ. ಸೊ ದೋಷಗಳು ಪ್ರಕೋಪ ಆದಾಗ ಅಲ್ಲಿ ವ್ಯಾಧಿ ರೂಪವಾಗಿ ರಿಲೇಟರ್ ಆಗಿ ಬರುವಂತದ್ದು. ಅದೇ ಅದಕ್ಕೋಸ್ಕರ 6 ರಸಗಳನ್ನ ನಾವು ಸೇವನೆ ಮಾಡಬೇಕು. ಇವತ್ತು ಆಯುರ್ವೇದ ಅಂತ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವ ಆಯುರ್ವೇದದಲ್ಲಿ ಕಷಾಯ ಕೊಡ್ತಾರೆ, ಚೂರ್ಣ ಕೊಡ್ತೀವಿ. ಇವತ್ತು ಆಯುರ್ವೇದ ಕೂಡ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇದೆ, ಯಾಕಂದ್ರೆ ಟ್ಯಾಬ್ಲೆಟ್ ಫಾರ್ಮ್ ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದೀವಿ. ಅದು ಕೂಡ ಎಲ್ಲವೂ ನಾವು ಟ್ಯಾಬ್ಲೆಟ್ ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ರಸನೇಂದ್ರಿಯದಿಂದ ನಮ್ಮ ನಾಲ್ಗೆಯಿಂದ ಪರ್ಸೆಪ್ಷನ್ ಆಫ್ ಟೇಸ್ಟ್ ನಾಲ್ಗೆಯಿಂದ ಹೋಗ್ಬೇಕು. ಷಡ್ ರಸಗಳನ್ನ ನಮ್ಮ ನಾಲ್ಗೆ ಟೇಸ್ಟ್ ಆದ್ಮೇಲೆ ಅದು ಹೃದಯ ಅಹೃದಯ ಅಂತ ಹೇಳ್ತೀವಿ, ಹೃದಯಕ್ಕೆ ಒಳ್ಳೆಯದು ಅದು ಹೃದಯಕ್ಕೆ ಕೆಟ್ಟದ್ದು ಅಂತ ಹೇಳುದು. ಸ್ವಲ್ಪ ಕಹಿ ಪದಾರ್ಥ ಯಾವುದೇ ಮನುಷ್ಯನಿಗೂ ಕೂಡ ಅಷ್ಟು ಜಲ್ದಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಆದ್ರೆ ಕಷಾಯ ರಸಗಳು ಕೂಡ ನಮ್ಮ ಶರೀರಕ್ಕೆ ಬೇಕು, ತಿಕ್ತ ರಸಗಳು ಬೇಕು, ಕಟು ರಸಗಳು ಬೇಕು, ಲವಣ ರಸಗಳು ಬೇಕು, ಎಲ್ಲಾ ಷಡ್ ರಸಗಳನ್ನು ನಾವು ಸಮತೋಲನ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ಯಾವುದೇ ತರ ಕಾಯಿಲೆ ಬರೋದಿಲ್ಲ. ಸೊ ಹಾಗಾಗಿ ಆಯುರ್ವೇದದಲ್ಲಿ ಹೇಳಿರುವಂತ ನಮ್ಮ ಆಚಾರ್ಯಗಳು, ಸುಶ್ರುತಾಚಾರ್ಯರಾಗಿರ್ಬೋದು, ವಾಗ್ಭಟರು ಆಗಿರ್ಬೋದು, ಚರಕರು ಆಗಿರ್ಬೋದು, ಪಥ್ಯಾಕಲ್ಪನದ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವತ್ತು ಕೆಲವು ಜನರು ಆಯುರ್ವೇದಕ್ಕೆ ಬರ್ತಾ ಇಲ್ಲ, ಕಾರಣ ಅಂದ್ರೆ ಆಯುರ್ವೇದಕ್ಕೆ ಹೋದ್ರೆ ಪಥ್ಯ. ಇವತ್ತು ಮಾಡರ್ನ್ ಸಿಸ್ಟಮ್ ಕೂಡ ಇವತ್ತು ಡಯಟ್ ಅನ್ನ ಸ್ಪೆಷಲ್ ಡಯಟ್, ಈ ಕಾಯಿಲೆಗೆ ಈ ಡಯಟ್ಗಳನ್ನು ಮಾಡಬೇಕು. ಇವತ್ತು ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ, ಎಲ್ಲ ಒಂದು ಸ್ಪೆಷಲೈಸೇಷನ್ ಆಗಿದೆ. ಇವತ್ತು ಫಿಸಿಯೋಥೆರಪಿ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಒಂದಕ್ಕೊಂದು ಲಿಂಕ್. ಈಗ ಒಂದೇ ಸಿಸ್ಟಮ್ ಇಂದ ಮಾಡ್ಲಿಕ್ಕೆ ಆಗಲ್ಲ, ಇದು ಹೋಲಿಸ್ಟಿಕ್ ಅಪ್ರೋಚ್ ಆಗ್ಬೇಕು.
ಎಲ್ಲಾ ಸಿಸ್ಟಮ್ಗಳನ್ನು ಸೇರಿಕೊಂಡು ನಮ್ಮಲ್ಲಿ ಎಷ್ಟಾಗ್ತದೆ, ನಮ್ಮಲ್ಲಿ ಶಸ್ತ್ರ ಸುಶ್ರುತ ಅವರು ಫಾದರ್ ಆಫ್ ಸರ್ಜನ್ ಇದ್ರೂ ಕೂಡ ನಮ್ಮಲ್ಲಿ ಕೂಡ ಮಿನಿಮಲ್ ಸರ್ಜರಿ ಅಷ್ಟೇ ಮಾಡ್ತೀವಿ. ಸೊ ಮೇಜರ್ ಸರ್ಜರಿಗೆ ನಾವು ಮಾಡರ್ನ್ ಸಿಸ್ಟಮ್ ಮೆಡಿಸಿನ್ ನಾವು ಡಿಪೆಂಡ್ ಆಗ್ತೀವಿ, ಮಾಡರ್ನ್ಗೆ ನಾವು ರೆಫರ್ ಮಾಡ್ತೀವಿ. ಸೊ ಅದೇ ತರ ಕೆಲವೊಂದು ಹೋಮಿಯೋಪತಿಯಲ್ಲಿ ಸಿಗ್ಬಹುದು ಬೆನಿಫಿಟ್, ಕೆಲವು ಆಯುರ್ವೇದದಲ್ಲಿ ಸಿಗ್ಬೋದು. ಸೊ ಎಲ್ಲಾವೂ ಸಿಸ್ಟಮ್ಗಳನ್ನ ಸೇರ್ಕೊಂಡು ಹೋಲಿಸ್ಟಿಕ್ ಆಗಿ ಅಪ್ರೋಚ್ ಮಾಡಿದ್ರೆ ನಾವು ಯೋಗನ್ನ ಯಾಕಪ್ಪ ನಾವು ಮಾಡ್ಬೇಕು, ಪ್ರಾಣಾಯಾಮ ಯಾಕೆ ಅಥವಾ ಮೆಡಿಟೇಷನ್, ಕೆಲವು ನಾವು ಶರೀರ ದೋಷಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಔಷಧಿ ಕೊಟ್ಟು, ಆದರೂ ಕೂಡ ಅವರಲ್ಲಿ ಮಾನಸಿಕವಾಗಿ ಒತ್ತಡ ಜಾಸ್ತಿ ಇರ್ತಾರೆ. ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ. ಅಲ್ಲಿ ಮೆಡಿಟೇಷನ್ ಅನ್ನೋದು ತುಂಬಾ ಇಂಪಾರ್ಟೆನ್ಸ್, ಅಥವಾ ಯೋಗಾಸನ ಪ್ರಾಣಾಯಾಮಗಳು ಅಲ್ಲಿ ಬೆನಿಫಿಟ್ ಆಗ್ತವೆ. ಸೊ ಹಾಗಾಗಿ ಆಯುರ್ವೇದದ ಜೊತೆಗೆ ಮಾಡರ್ನ್ ಸಿಸ್ಟಮ್ ಬೇರೆ ಬೇರೆ ಯಾವ್ಯಾವ ಸಿಸ್ಟಮ್ ಹೆಲ್ಪ್ ಆಗುತ್ತೋ ಆ ಒಂದು ಅಡ್ವೈಸ್ ಮಾಡಿ ಪೇಷೆಂಟ್ಗಳಿಗೆ ಎಲ್ಲಾ ಕಡೆಯಿಂದ ನಾವು ಒಂದು ಅಭಿವೃದ್ಧಿ ಶರೀರದ ಒಂದು ಆರೋಗ್ಯವಾಗಿ ಕಾಪಾಡಿಕೊಳ್ಳೋಕೆ ಎಲ್ಲ ಸಿಸ್ಟಮ್ ಅನ್ನು ಫಾಲೋ ಮಾಡಿದ್ರೆ ಒಂದು ಉತ್ತಮ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಾಗೆ ಕುಲಕರ್ಣಿ ಸರ್, ಈಗ ನಮ್ಮ ಸರ್ಕಾರದಿಂದ ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಇನ್ನು ಯಾವ ರೀತಿಯ ಸೌಲಭ್ಯಗಳನ್ನು ಸಿಗಬೇಕು ಅಂತ ಬಯಸ್ತೀರಿ ಡಾಕ್ಟರ್ಸ್ಗೆ? ಡಾಕ್ಟರ್ಸ್ಗಳಿಗೆ ಸಿಗುವಂಥದ್ದು ಈ ಶಿಕ್ಷಣ ರಂಗದಲ್ಲಿ ಏನಾಗ್ತಾ ಇದೆ ಈಗ, ಓಕೆ ಡಾಕ್ಟರ್ ಮಾತಾಡಿದರು ಹಾಗೆ ಶಿಕ್ಷಣ ರಂಗದಲ್ಲಿ ಕಾಸ್ಟ್ಲಿ ಆಗ್ತಾ ಇದೆ ಕೆಲವೊಂದು ಕಡೆಗೆ ಅಂತ ನೋಡ್ತಾ ಇದ್ದೇವೆ. ಹೌದೌದು. ಸೊ ಈಗ ನಾವು ಒಂದು ಸಪ್ಲೈ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಒಂದು ಸಿದ್ಧಾಂತದ, ಸಪ್ಲೈ ಜಾಸ್ತಿ ಇದ್ರೆ ಸಪ್ಲೈ ಕಡಿಮೆ ಆದ್ರೆ ಡಿಮಾಂಡ್ ಜಾಸ್ತಿ ಇರ್ತದೆ. ಇವತ್ತು ನಮ್ಮ ಟೋಟಲ್ ಡಾಕ್ಟರ್ಸ್ ಸಂಖ್ಯೆ ತಕ್ಕೊಂಡ್ರೆ ನಮ್ಮಲ್ಲಿ ಏನಾಗಿದೆ, WHO ಹೇಳ್ತಾರೆ 1,000 ಜನರಿಗೆ ಒಬ್ಬ ಡಾಕ್ಟರ್ ಇರಬೇಕಂತ, ಬಟ್ ಇಂಡಿಯಾದಲ್ಲಿ 11,000 ಜನರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ಅಂದ್ರೆ ಡಾಕ್ಟರ್ ಸಂಖ್ಯೆ ಕಡಿಮೆ ಇದೆ. ನಾವು ಇಷ್ಟು ಜನ ಬರ್ತಾರಲ್ಲ, ನಾವು ಕರ್ನಾಟಕದಲ್ಲಿ ಪ್ರತಿ ವರ್ಷ ಇಷ್ಟು ಜನ ಡಾಕ್ಟರ್ಸ್ ಆಗ್ತಾರ ಅಂತ ನಮ್ಗೆ ಅನಿಸ್ತದೆ. ಆದ್ರೆ ಅದ್ರಲ್ಲಿ ಬಂದವರಲ್ಲ ಏನ್ ಕಾರಣ ಇರಬಹುದು, ಜನರಿಗೆ ಆಸಕ್ತಿ ಇಲ್ವಾ? ಇಲ್ಲ, ಅಲ್ಲೇ ಆಸಕ್ತಿ ಇಲ್ಲ ಅಂತಲ್ಲ, ಬಂದವರು ಕರ್ನಾಟಕ ಬಂದವರು ಅಂತೂ ತಿರುಗಿ ತಮ್ಮ ತಮ್ಮ ರಾಜ್ಯಕ್ಕೆ ಹೋಗ್ಬಿಡ್ತಾರೆ. ಸೊ ನಮ್ಮಲ್ಲಿ ಉಳಿಯುವಂತ ಜನ ಕಡಿಮೆನೇ ಆಗುತ್ತೆ. ಇದ್ರ ಜೊತೆ ಜೊತೆ ಏನಾಗ್ತಾ ಇದೆ ಅಂತಂದ್ರೆ, ಇದ್ರ ಜೊತೆ ಜೊತೆಗೆ ಡಾಕ್ಟರ್ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇದೆ. ಪಾಪ್ಯುಲೇಷನ್ ಜನಸಂಖ್ಯೆ ಏನಂತ ಗ್ರಾಮೀಣ ಪ್ರದೇಶ ಜಾಸ್ತಿ ಇದೆ. ಸಿಟಿ ಏರಿಯಾಕ್ಕೆ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಇದೆ, ಜನಸಂಖ್ಯೆ ಕಡಿಮೆ ಇದೆ. ಒಂದಕ್ಕೊಂದು ವೇರಿಯೇಷನ್ಸ್ ಅವೆ ಇವು. ಸೊ ಇಲ್ಲೇ ಏನೋ ಒಂದು ಆಯುರ್ವೇದ ಡಾಕ್ಟರ್ಗೆ ಹೇಳ್ತಾರೆ, ನಮಗೆ ಅಲ್ಟಿಮೇಟ್ ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಎಲ್ಲದರ ಮೂಲ ಕೇಂದ್ರ ಬಿಂದು ಯಾವುದು? ಮನುಷ್ಯ. ಮನುಷ್ಯನ ಒಳ್ಳೇದಾಗಬೇಕು. ಸೊ ಕೆಲವೊಂದು ಕಡೆ ಇಂಟಿಗ್ರೇಟೆಡ್ ಮೆಡಿಸಿನ್ಸ್ ಅನ್ನುವಂಥದ್ದು ಅಪ್ರೋಚ್ ತರ್ತಾ ಇದ್ದಾರೆ ಈಗ. ಅಂದ್ರೆ ಅರ್ಥ ಕೆಲ ಯಾವುದು ಒಳ್ಳೇದನೋ ಅವನಿಗೆ ಹೋಲಿಯಸ್ಟಿಕ್ ಅಪ್ರೋಚ್ ಅನ್ನು ಮಾಡಿ ಅವನಿಗೆ ಈ ವೈದ್ಯಕೀಯ ಶಿಕ್ಷಣದಲ್ಲಿ ಸಾಕಷ್ಟು ಏನಾಗಿದೆ, ಸರ್ಕಾರಿ ಕಾಲೇಜುಗಳೇ ಜಾಸ್ತಿಯಾಗಿ ಶಿಕ್ಷಣದ ಖರ್ಚು ಕಡಿಮೆ ಬಂದ್ರೆ ಇನ್ನೂ ಹೆಚ್ಚು ಜನ ಡಾಕ್ಟರ್ಸ್ ಹೊರ ಬರಬಹುದು. ಸಪ್ಲೈ 3 ಆದಾಗ ಏನಾಗ್ತದೆ, ಆಟೋಮೆಟಿಕ್ಲಿ ಈಗಿರುವಂತಹ ತೊಂದರೆಗಳು ಕಡಿಮೆ ಆಗ್ತಾವ. ಸೊ ಈ ದೃಷ್ಟಿಯಿಂದ ಏನದ, ಇನ್ನೂ ಸ್ವಲ್ಪ ಲಿಬರಲ್ ಮಾಡುವಂತದ್ದು, ಇನ್ನೂ ಸ್ವಲ್ಪ ಎಜುಕೇಶನ್ ಅನ್ನ ಲಿಬರಲ್ ಮಾಡುವಂತದ್ದು ಅಥವಾ ಅದರ ಸ್ಕಾಲರ್ಶಿಪ್ ಕೊಡುವಂತದ್ದು, ಹೆಚ್ಚಿನ ಸಪೋರ್ಟ್ ಮಾಡುವಂತದ್ದನ್ನು ಮಾಡಿದ್ರೆ ಖಂಡಿತ ಈಗ ನೀವು ನಿಮ್ಗೆ ವಿಚಿತ್ರ, ತುಂಬಾ ಜನ ಕೂಡ ಕನ್ಸ್ ಕಾಣ್ತಾ ಇರ್ತದೆ, ಕೆಲ ಜನ ಹೊರಗೆ ಹೋಗ್ತಾ ಇದ್ದಾರೆ. ನಿಮ್ಗೆ ವಿಚಿತ್ರ ಅಂದ್ರೆ ಚೈನಾಕ್ ಹೋಗಿ ಡಾಕ್ಟರ್ ಆಗಿ ಬರ್ತಾ ಇದ್ದಾರೆ, ಯಾಕಂದ್ರೆ ಖರ್ಚು ಕಡಿಮೆ ಅಂತ. 10 ಲಕ್ಷ ರೂಪಾಯಿದಲ್ಲಿ 5 ವರ್ಷದ ಕೋರ್ಸ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಅವ್ರಿಗೆ ಸಾಧ್ಯ ಇದೆ, ಚೈನಾದ್ರು ಸಾಧ್ಯ ಇದೆ, ಇಂಡಿಯಾದ ಯಾಕೆ ಸಾಧ್ಯ ಇಲ್ಲ? ನಾವೇ ಹೊರಕ್ ನಮ್ಮವರೇ, ನನ್ನ ಪರಿಚಯದವರು ತುಮಕೂರವರೇ ಹೋಗ್ತಾ ಇದ್ದಾರೆ ಅವರಿಗೆ. ಸೊ ಈ ಹಿನ್ನೆಲೆಯೊಳಗೆ ನಾವು ಆ ಮಟ್ಟಕ್ಕೆ ತರುವಂತದ್ದು, ಮತ್ತು ಪ್ರತಿಯೊಂದಕ್ಕೂ ಸ್ಪೆಷಲೈಸ್ ಡಾಕ್ಟರ್ಸ್ ಅನ್ನ, ಒಂದು ಜ್ವರ ಬಂದರೂ ಸ್ಪೆಷಲಿಸ್ಟ್ ಭೇಟಿ ಆಗುವಂತ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಹಂತದ ಡಾಕ್ಟರ್ಸ್ ಅನ್ನ ಭೇಟಿಯಾಗಿ, ಫ್ಯಾಮಿಲಿ ಫಿಸಿಷಿಯನ್ಸ್ ಭೇಟಿಗೆ ಅವ್ರ ಮುಖಾಂತರ ಹೋಗೋದು ಒಳ್ಳೇದು. ಸೊ ನಾವು ದೊಡ್ಡ ಡಾಕ್ಟರ್ಸ್ ಅನ್ನ ಭೇಟಿ ಆಗ್ಬೇಕಂತಲ್ಲ, ನಮ್ಗೆ ಕಡಿಮೆ ಆಗುವಂಥದ್ದು ವಾಸಿ ಆಗುವಂಥದ್ದು ಬಹಳ ಮುಖ್ಯದ. ಅದಕ್ಕೆ ಡಾಕ್ಟರ್ ಸಂಖ್ಯೆನೂ ಜಾಸ್ತಿ ಆಗ್ಬೇಕು. ಮೆಡಿಕಲ್ ಕಾಲೇಜ್ ಜಾಸ್ತಿ ನೋಡ್ಬೋದು ಕರ್ನಾಟಕದಲ್ಲಿ, ಆದ್ರೆ ಬಹಳ ಜನ ಹೊರಗಿನವ್ರು ಇರ್ತಾರೆ, ಹೋಗ್ತಾರೆ. ಸೊ ಈ ದೃಷ್ಟಿಯಿಂದ ಸರ್ಕಾರ ಇನ್ನೂ ಜಿಲ್ಲೆಗೆ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡುವಂತ ಒಂದು ವಿಚಾರ ಇಟ್ಟುಕೊಂಡಿದೆ. ಸೊ ಆ ಮಟ್ಟಕ್ಕೆ ಬಂದಾಗ ಏನಾಗಬಹುದು, ಬಹುಶಃ ಡಾಕ್ಟರ್ ಸಂಖ್ಯೆ ಜಾಸ್ತಿ ಆಗಬಹುದು. ಓಕೆ ಸರ್, ಓಕೆ. ಈ ಒಂದು ಡಾಕ್ಟರ್ಸ್ ಡೇ ದಿನದಂದು ಮೂವರು ಕೂಡ ಒಂದು ಉತ್ತಮವಾದ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗೆ ಪಾಲ್ತೆ ಸರ್, ನಿಮ್ಮ ಕಡೆ ಬಂದಾಗ ಕೊನೆಯದಾಗಿ ಹೇಳಬೇಕಂದ್ರೆ ಏನು ಸಜೆಷನ್ಸ್ ಕೊಡ್ತೀರಾ ನಮ್ಮ ಜನರಿಗೆ? ಸರ್, ಜನರಿಗೆ ಹೇಳೋದಕ್ಕಿಂತ ಮೊದಲೇ ನಾನು ಸರ್ಕಾರಕ್ಕೆ ಒಂದು ಮನವಿ ಕೇಳ್ತಾ ಇದ್ದೇನೆ. ವೈದ್ಯರುಗಳಾದ ನಮಗೆ ಒಂದು ಇನ್ಸೂರೆನ್ಸ್ ಇಲ್ಲ ಇವತ್ತು, ಡಾಕ್ಟರ್ಗಳಿಗೆ ಇವತ್ತು ಇನ್ಸೂರೆನ್ಸ್ ಇಲ್ಲ. ಯಾಕಂದ್ರೆ ನಾನು ಕೂಡ ಒಂದು ಅನುಭವ ಆಗಿದೆ ನನಗೆ, ನನ್ನ ಮಕ್ಕಳು ಡೆಲಿವರಿ ಆಗಬೇಕಾದ್ರೆ ವೈದ್ಯನಾದರೂ ಕೂಡ ನನಗೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲ. ಅಲ್ಲಿ ಮೆಟ್ರೋ ಅಂತ ಸಿಟಿಯಲ್ಲಿ, ಬೆಂಗಳೂರು ಅಂತ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಹೋದರೆ ನಮಗೆ ದೊಡ್ಡ ಹಾಸ್ಪಿಟಲ್, ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಆ ಒಂದು ಅಮೌಂಟನ್ನು ಅಥವಾ ಹಣವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಾಮಾನ್ಯ ಜನರಿಗೆ. ವೈದ್ಯರಿಗಾದ ನಮಗೆ ಒಂದು ಸ್ವತಃ ಇದು ಆಗಬೇಕಾದ್ರೆ, ಇದು ಸರ್ಕಾರ ವೈದ್ಯರಿಗೂ ಕೂಡ ಒಂದು ಇನ್ಶೂರೆನ್ಸ್ ಆಗಬೇಕು. ಒಬ್ಬ ಇನ್ನೋವಾ ಒಂದು ಶೋರೂಮಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿಗೆ, ಒಂದು ವರ್ಕರಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಇರ್ತದೆ. ಇವತ್ತು ಡಾಕ್ಟರ್ಸಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಅಥವಾ ಡಾಕ್ಟರ್ಸ್ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ನಾನು ಹೇಳಬೇಕಂತಂದ್ರೆ, ಪ್ರಾಧ್ಯಾಪಕನಾಗಿ ಹೇಳಬೇಕಂದ್ರೆ, ಒಬ್ಬ ವೈದ್ಯರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಒಂದು
ನಾನು ಮನವಿ ಮಾಡ್ತೇನೆ ಸರ್ಕಾರಕ್ಕೆ, ಒಂದು ಆಗುವಂತಹ ಒಂದು ಕ್ರಮಗಳನ್ನು ಆ ವೈದ್ಯರ ಮೇಲೆ ಒಂದು ಸ್ವಲ್ಪ ಇರಲಿ. ಯಾಕಂದ್ರೆ ಇವತ್ತು ಮನುಷ್ಯ ಪ್ರತಿ ಯಾವ ಮನುಷ್ಯನಿಗೆ ಏನು ಕಾಯಿಲೆ ಬರ್ತದ ಗೊತ್ತಿಲ್ಲ. ನಾವು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲಿಸ್ಟ್ ಇದ್ರು ಕೂಡ ಯಾರಿಗೆ ಯಾವ ಕಾಯಿಲೆ ಬರ್ತದೆ ಹೇಳಲಿಕ್ಕೆ ಆಗಲ್ಲ. ಸೊ ನಾವು ಸಿಸ್ಟಮ್ ಆಫ್ ಆಯುರ್ವೇದ ಇದ್ರು ಕೂಡ ಕೆಲವೊಮ್ಮೆ ಮಾಡ್ರನ್ ಬೇಕಾಗುತ್ತೆ, ಮಾಡ್ರನ್ ಇದ್ದವ್ರು ಕೂಡ ಆಯುರ್ವೇದ ಬೇಕಾಗುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಅವನ ಡಾಕ್ಟರ್ಗೆ ಫ್ಯಾಮಿಲಿಗೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಆಗುವಂತ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಂತ ಮನವಿ ಮಾಡ್ಕೊಳ್ತೇನೆ. ಸರ್ಕಾರ ಕೂಡ ಈ ಒಂದು ಮಾತುಗಳನ್ನು ಕೇಳುತ್ತಿಲ್ಲ ನೋಡಿ, ಖಂಡಿತ ಕೇಳಬೇಕು. ಈ ಒಂದು ಒಂದು ಕ್ರಮಗಳನ್ನು ಜಾರಿಗೊಳಿಸಿದ್ರೆ ಖಂಡಿತ ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಏ ಸರ್, ಹಾಗೆ ನೀವು ಹೇಳೋದಾದ್ರೆ ಏನೇನು ಸಲಹೆಗಳನ್ನು ಕೊಡ್ತೀರಿ ರೋಗಿಗಳಿಗಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಆಗಿರ್ಬೋದು ಜನಸಾಮಾನ್ಯರಿಗೆ? ಸರ್ಕಾರಕ್ಕೇನು ಹೇಳಲಿಕ್ಕೆ ಇಷ್ಟಪಡಲ್ಲ, ಜನಸಾಮಾನ್ಯರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ ವೈದ್ಯರನ್ನು ಮನುಷ್ಯರು ಅಂತ ನೀವು ಭಾವಿಸಿ, ಅವರಿಗೂ ಒಂದು ಕೌಟುಂಬಿಕ ಜೀವನ ಇರುತ್ತೆ, ವೈಯಕ್ತಿಕ ಜೀವನ ಇರುತ್ತೆ. ಅವರು ನಿಮ್ಮ ಒಂದು ಒಳ್ಳೇದಕ್ಕೋಸ್ಕರ ಬಯಸ್ತಾರೆ ಹೊರತು ಅವ್ರು ಯಾವತ್ತೂ ಕೂಡ ನಿಮ್ಮ ಕೆಟ್ಟದಕ್ಕೆ ಬಯಸೋದಿಲ್ಲ. ಆಮೇಲೆ ಯಾವಾಗ್ಲೂ ಕೂಡ ನೀವು ಬಹಳ ಒಂದು ತ್ವರಿತಗತಿಯಲ್ಲಿ ನೀವು ಒಂದು ಅದರಿಂದ ಒಂದು ಫಲವನ್ನು ಬಯಸಬಾರ್ದು. ಒಂದು ಉದಾಹರಣೆಗೆ ಒಂದು ಜ್ವರ ಬಂತು ಅಂದ್ರೆ ಕೂಡಲೇ ನಮಗೆ ಜ್ವರ ಕಡಿಮೆ ಆಗ್ಬೇಕು ಅಂತನೋ ಅಥವಾ ಕೆಮ್ಮು ಕಡಿಮೆ ಆಗ್ಬೇಕು ಅಂತನೋ, ಈ ರೀತಿಯಾಗಿ ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿಯಾದಂತ ಒಂದು ರೀತಿ ಇರುತ್ತೆ. ಆ ಕೆಲವು ವಾರಗಟ್ಟಲೆ ಹಿಡಿಯುತ್ತೆ, ಕೆಲವು 15 ದಿವಸ ಅಥವಾ 1 ತಿಂಗಳು ಹೀಗೆ ದೀರ್ಘಕಾಲ ಇರುವಂತಹದ್ದು ಇರುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ತ್ವರಿತಗತಿನಲ್ಲಿ ವಾಸಿ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ವೈದ್ಯರ ಹತ್ರ ಹೋಗ್ಬೇಡಿ. ಒಂದು ಎರಡನೇದು, ಈ ವೈದ್ಯರ ಮೇಲೆ ನೀವು ಬಲವಂತವಾಗಿ ನೀವು ಇದೇ ಔಷಧ ಕೊಡಿ, ಇದೇ ಪರೀಕ್ಷೆಗಳನ್ನು ಬರೆದುಕೊಡಿ, ಈ ತರ ನೀವು ವೈದ್ಯರಿಗೆ ನೀವು ಕೇಳ್ಕೊಳ್ಳಿಕ್ ಹೋಗ್ಬೇಡಿ. ಅವ್ರಿಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಇದು ಅವಶ್ಯಕತೆ ಇದೆ ಅಂತ ಹೇಳಿಕೊಡ್ತಾರೆ, ಅವರಾಗಿನೇ ನಿಮ್ಗೆ ಕೊಡ್ತಾರೆ. ಬಹಳಷ್ಟು ಜನ ನನಗೆ ಬಂದು ಕೇಳ್ತಾರೆ, ಸರ್ ನಮ್ಗೆ ಆಂಟಿಬಯೋಟಿಕ್ ಬೇಡವಾ ಅಂತಂದ್ಬಿಟ್ಟು. ಇವತ್ತೆಲ್ಲ ಬಹಳಷ್ಟು ದುರುಪಯೋಗ ಆಗ್ತಿರ್ತಕ್ಕಂಥದ್ದು ಆಂಟಿಬಯೋಟಿಕ್, ಅದರಲ್ಲೂ ಕೂಡ ಮಕ್ಕಳಲ್ಲಿ. ನಾವು ಈ ಆಂಟಿಬಯೋಟಿಕ್ಗಳನ್ನು ಬಳಸಿ ಬಳಸಿ ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವು ಔಷಧಿಗಳಿಲ್ಲದ ಇರೋ ಥರ ಮಾಡ್ತಾ ಇದ್ದೀವಿ. ಸೊ ಇದು ಬಹಳಷ್ಟು ಎಷ್ಟು ಹೇಳಿದ್ರು ಸಾಲದು. ಆಂಟಿ ತಾವೇ ಬಳಸುವಂಥದ್ದು ಸ್ವಯಂ ವೈದ್ಯ ಬಹಳ ಅಪಾಯಕಾರಿಯಾದಂಥದ್ದು. ತಾವೇ ನಾವು ಯಾವಾಗಲೂ ಒಂದ್ಸರಿ ಕೊಟ್ಟಿರ್ತೀವಿ ಔಷಧವನ್ನ, ಮುಂದಿನ ಕಾಯಿಲೆ ಯಾವುದೇ ಜ್ವರ. ಆಮೇಲೆ ಈಗಿನ ಒಂದು ಪೋಷಕರಲ್ಲಿ, ಅದರಲ್ಲೂ ಮಕ್ಕಳ ಪೋಷಕರಲ್ಲಿ, ಅವ್ರಿಗೆ ಏನಂದ್ರೆ ಈ ಜ್ವರ ಬಂತು ಅಂದ್ರೆ ಅವ್ರ ಜ್ವರದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ. ನಾವು ಜ್ವರ ಯಾವ ಕಾರಣಕ್ಕೆ ಬಂದಿದೆ ಅನ್ನೋ ಒಂದು ಕಾಯಿಲೆ ಬಗ್ಗೆ ಕಾಳಜಿ ವಹಿಸ್ತೀವಿ. ಆ ಜ್ವರ ಬರಲಿಕ್ಕೆ ನಾನಾ ಕಾರಣಗಳಿರುತ್ತೆ, ಅದು ಟೈಫಾಯ್ಡ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಮೂತ್ರಕೋಶದ ಸೋಂಕು ಆಗಿರ್ಬೋದು, ಕಡೆಗೆ ಅರ್ಬುದ ತನಕ ಇರುತ್ತೆ. ಸೊ ಹಾಗಾಗಿ ಕಾಯಿಲೆಗೆ ಸಂಬಂಧಪಟ್ಟಂತ ನಾವು ಚಿಕಿತ್ಸೆ ನೀಡ್ತೇವೆ ಹೊರತು ಬರೀ ಜ್ವರಕ್ಕಷ್ಟೇ ಚಿಕಿತ್ಸೆ ನೀಡುವಂತ ವೈದ್ಯರಲ್ಲ. ಹಾಗಾಗಿ ಯಾವಾಗ್ಲೂ ಕೂಡ ಈ ವೈದ್ಯರ ಮೇಲೆ ಯಾವುದೇ ಒಂದು ಬಲವಂತವನ್ನ ಹೇರ್ಬೇಡಿ. ಆಮೇಲೆ ನೀವು ಆದಷ್ಟು ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ವೈದ್ಯರನ್ನು ಕೂಡ ನೋಡಿ ಅಂತ ನಾನು ಹೇಳಿ. ಸರ್ ತುಂಬಾ ತುಂಬಾ ಧನ್ಯವಾದಗಳು. ಇವತ್ತು ಡಾಕ್ಟರ್ಸ್ ಡೇ ದಿನ ಪ್ರಕಾಶ್ ಸರ್ ಆಗಿರ್ಬೋದು, ರಂಗಸ್ವಾಮಿ ಹಾಗೆ ಕುಲಕರ್ಣಿ ಸರ್ ಉತ್ತಮವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಹಾಗೆ ತಮ್ಮ ಹೇಗಿರುತ್ತೆ ತಮ್ಮ ಜೀವನ, ಹಾಗೆ ರೋಗಿಗಳ ತಮ್ಮ ಒಂದು ನಡುವಿನ ಬಾಂಧವ್ಯ ಹೇಗಿರುತ್ತೆ ಅಂತ ಹೇಳ್ಕೊಂಡಿದ್ದೀರಿ. ಮೂವರು ಕೂಡ ಈ ಒಂದು ದಿನದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.